ಹಾಯ್ ಫ್ರೆಂಡ್ಸ್, ನಾವು ಇವತ್ತು ದೇಶದ ಅತಿದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ ಅಕಾಡೆಮಿಯಲ್ಲಿ ಕೇಂದ್ರ ಬಜೆಟ್ 2020 ಕುರಿತಾಗಿ ಕೆಲವೊಂದು ವಿಷಯಗಳನ್ನು ಪ್ರಸ್ತುತವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲೇದಾಗಿ ನೋಡೋದಾತಂದರೆ ಇತ್ತೀಚೆಗೆ ಬಜೆಟ್ ಬಂದಿದೆ. ಸೊ ಬಜೆಟ್ನ ಕುರಿತಾಗಿ ಕೆಲವೊಂದಷ್ಟು ಬೇಸಿಕ್ ಮಾಹಿತಿಗಳನ್ನು ಫಸ್ಟು ತಿಳ್ಕೊಳ್ತಾ ಹೋಗೋಣ. ಬಜೆಟ್, ಈ ಒಂದು ಪದ, ಬಜೆಟ್ ಅನ್ನುವಂಥ ಪದ ಬಂದಿದ್ದು ಫ್ರೆಂಚ್ ಪದದಿಂದ ಬಂದಿದ್ದು. ಫ್ರೆಂಚ್ ಇದರ ಮೂಲವಾಗಿದೆ. ಫ್ರೆಂಚ್ ಭಾಷೆಯ ಒಳಗಡೆ ಬಜೆಟ್ ಅಂತಂದರೆ ಏನು? ಬಜೆಟ್ ಅಂತಂದರೆ ಫ್ರೆಂಚ್ ಭಾಷೆಯಲ್ಲಿ ಚರ್ಮದ ಚೀಲ ಅಂತ ಅರ್ಥ. ಸೊ ಲೆದರ್ ಬ್ಯಾಗ್ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಲೆದರ್ ಬ್ಯಾಗಲ್ಲೇ ನಮ್ಮ ವಿತ್ತ ಸಚಿವರು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಬಂದಿರ್ತಾರೆ. ಇವತ್ತಿನ ಸಾಕಷ್ಟು ಪೇಪರ್ಗಳಲ್ಲಿ ಆ ಒಂದು ಫೋಟೋ ಕೂಡ ಬಂದಿದೆ. ಇನ್ನು ಸಂವಿಧಾನದ 112 ವಿಧಿಯ ಪ್ರಕಾರ ಈ ಒಂದು ಬಜೆಟನ್ನು, ಅಂದರೆ ಮುಂಗಡ ಪತ್ರವನ್ನು ಮಂಡಿಸಲಾಗ್ತದೆ. 112 ವಿಧಿಯ ಪ್ರಕಾರ ಇದನ್ನು ಇಂಗ್ಲೀಷಲ್ಲಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಗವರ್ನಮೆಂಟ್ ಅಂತ ಕರಿತೀವಿ. ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕೇಂದ್ರದ ಸರ್ಕಾರದ ಮುಂಗಡ ಪತ್ರ ಅಂತ ಕರಿತೀವಿ. ಮತ್ತು ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ನಾವು ಡೀಟೇಲ್ ಹೋಗೋದಾತಂದರೆ, ಭಾರತದಲ್ಲಿ ಮೊದಲ ಬಾರಿಗೆ ಮುಂಗಡ ಪತ್ರವನ್ನು 1860 ಜೇಮ್ಸ್ ವಿಲ್ಸನ್ರವರು ಪ್ರಕಟ ಮಾಡಿದರು. ನಂತರ ನಮ್ಮ ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಮುಂಗಡ ಪತ್ರವನ್ನು ಸಲ್ಲಿಸಿದಂಥ ಮೊದಲ ಹಣಕಾಸು ಸಚಿವರು ಆದಂಥವರು ಷಣ್ಮುಗಂ ಚಟ್ಟಿ. ಇವರು 26 ನವೆಂಬರ್ 1947 ಇದನ್ನು ಪ್ರಕಟ ಮಾಡಿದರು. ಇನ್ನು ಮುರಾರ್ಜಿ ದೇಸಾಯಿ ಅವರು ಈವರೆಗೆ ಅತಿ ಹೆಚ್ಚು ಬಾರಿ ಮುಂಗಡ ಪತ್ರವನ್ನು ಮಂಡನೆ ಮಾಡಿದವರು. ಸೊ ಎಷ್ಟು ಬಾರಿ ಮಂಡನೆ ಮಾಡಿದರೆ? ಟೋಟಲ್ ಆಗಿ 10 ಇವರು ಮಂಡನೆ ಮಾಡಿದರು. 2001 ಬೆಳಗಿನ ಜಾವ 11 ಮುಂಗಡ ಪತ್ರವನ್ನು ಮಂಡಿಸೋಕ್ಕೆ ಆರಂಭ ಮಾಡಿದರು. ಇದು ಭಾಳ ಇಂಪಾರ್ಟೆಂಟು. 2001 ಈ ಹಿಂದೆ ಏನಾಗ್ತಾ ಇತ್ತು, ಪ್ರತಿ ವರ್ಷ ಸಂಜೆ 5 ಇದನ್ನು ಮಂಡನೆ ಮಾಡ್ತಾ ಇದ್ರು. ಬಟ್ ಇದನ್ನು ಮುಂದಿನ ದಿನಗಳಲ್ಲಿ ಯಶವಂತ್ ಸಿನ್ಹಾ ಅವರು 2001 ಮಂಡನೆ ಮಾಡೋಕ್ಕೆ, 2001 ಮಂಡನೆ ಮಾಡೋಕ್ಕೆ ಶುರು ಮಾಡಿದರು. ಇನ್ನು ಮುಂದುವರೆದಂತೆ 112 ವಿಧಿಯ ಪ್ರಕಾರ ಹಣಕಾಸು ಸಚಿವರು ಇದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡೋದು. ನಿನ್ನೆ ತಾವೆಲ್ಲ ಟಿವಿಯಲ್ಲಿ ನೋಡಿರ್ಬೋದು, ನಮ್ಮ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಇದನ್ನು ಮಂಡನೆ ಮಾಡಿದರು. ಇದನ್ನು ಮಂಡನೆ ಮಾಡಿದ್ಮೇಲೆ ನಿನ್ನೆ ಇದು ಮಂಡನೆ ಆಯಿತು. ಅದು ತದನಂತರ ಮಧ್ಯಾಹ್ನ ಸೆಷನ್ನಲ್ಲಿರ್ಬೋದು ಅಥವಾ ಇವತ್ತಿನಿಂದ ನಡೀತಾ ಇರತಕ್ಕಂಥ ಸೆಷನ್ಸ್ಗಳಲ್ಲಿ ಅಲ್ಲಿ ಒಂದು ಚರ್ಚೆ, ಮುಕ್ತವಾದಂಥ ಒಂದು ಚರ್ಚೆ ನಡೀತಾ ಹೋಗ್ತದೆ. ಸೊ ಲೋಕಸಭೆಯ ಒಪ್ಪಿಗೆಯನ್ನು ಇದು ಪಡಿಬೇಕಾಗ್ತದೆ. ಒಂದು ಸಾರಿ ಈ ಒಂದು ಬಜೆಟ್ ಲೋಕಸಭೆಯ ಒಪ್ಪಿಗೆ ಪಡೆದರೆ ನಂತರ ಇದನ್ನು ಕಳಿಸೋದು ರಾಜ್ಯಸಭೆಗೆ. ರಾಜ್ಯಸಭೆಗೆ ಕಳಿಸ್ತಾರೆ. ರಾಜ್ಯಸಭೆಯಲ್ಲೂ ಕೂಡ ಇರತಕ್ಕಂಥ ಸಂಸದರು ಇದರ ಬಗ್ಗೆ ಮುಕ್ತವಾದಂಥ ಚರ್ಚೆಯನ್ನು ಮಾಡೋದು. ಸೊ 14 ರಾಜ್ಯಸಭೆಗೆ ಟೈಮ್ ಇರೋದು. 14 ಒಳಗಾಗಿ ರಾಜ್ಯಸಭೆ ತನ್ನ ಒಪ್ಪಿಗೆಯನ್ನು ನೀಡಲೇಬೇಕು. ಅದು ಆಗದೆ ಹೋದರೆ ರಾಜ್ಯಸಭೆ ಒಪ್ಪಿಗೆ ಸೂಚಿಸಿದೆ ಅಂತಲೇ ತಿಳ್ಕೊಂಡು ರಾಷ್ಟ್ರಪತಿಯವರ ಸಹಿಗೆ ಈ ಒಂದು ಫೈನಾನ್ಷಿಯಲ್ ಬಿಲ್ಲನ್ನು ಕಳಿಸಲಾಗ್ತದೆ. ನಂತರ ರಾಷ್ಟ್ರಪತಿಯವರಿಗೆ ಹಣಕಾಸು ಮಸೂದೆಯನ್ನು ತಡೆಯುವಂಥ ಯಾವುದೇ ಅಧಿಕಾರ ಇರೋದಿಲ್ಲ. ಹೀಗಾಗಿ ಅವರು ಸೈನ್ ಮಾಡಲೇಬೇಕಾಗ್ತದೆ. ಕೇಂದ್ರ ಮುಂಗಡ ಪತ್ರದಲ್ಲಿರ್ತಕ್ಕಂಥ ಅಂಕಿಅಂಶಗಳು ಯಾವ ಯಾವ ಅಂಶಗಳನ್ನು ಒಳಗೊಂಡಿರ್ತವೆ? ಸೊ ಈಗಾಗಲೇ ಬಂದಂಥ ಕೇಂದ್ರ ಮುಂಗಡ ಪತ್ರದಲ್ಲಿ ನಮಗೆ ಟೋಟಲ್ ಆಗಿ 4 ವಿಷಯಗಳು ಇರ್ತವೆ. ಯಾವ 4 ವಿಷಯಗಳು? ಹಿಂದಿನ ವರ್ಷದ ವಾಸ್ತವಿಕ ದತ್ತಾಂಶ, ಅಂದರೆ ಯಾವ ಯೋಜನೆಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ, ಯಾವ ಯೋಜನೆಗಳು ತಕ್ಕ ಮಟ್ಟಿಗೆ ಅವು ಕಾರ್ಯವನ್ನು ನಿರ್ವಹಿಸಿಲ್ಲ, ಅದರ ಜೊತೆಗೆ ಪ್ರಸ್ತುತ ವರ್ಷದ ಬಜೆಟ್ನ ಅಂದಾಜುಗಳು, ಈ ವರ್ಷ ನಾವು ಎಷ್ಟೆಷ್ಟು ಬಜೆಟ್ ಕೊಡ್ತಾ ಇದ್ದೀವಿ, ಯಾವುದಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಇದು ಕೂಡ ಅದರೊಳಗಡೆ ಸೇರಿರುವಂಥದ್ದು. ಇದರ ಜೊತೆಗೆ ಪ್ರಸ್ತುತ ವರ್ಷದ ಪರಿಷ್ಕೃತ ಅಂಕಿಅಂಶಗಳು, ಕೆಲವೊಂದು ಅಂಕಿಅಂಶಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ, ಯಾಕಂದರೆ ಕೆಲವೊಂದು ಯೋಜನೆಗಳು ಕೆಲವೊಂದು ಪಾಲಿಸಿಗಳು ಹೆಚ್ಚು ಕಡಿಮೆ ಆಗ್ತಾ ಹೋಗ್ತಿರ್ತವೆ, ಅದಕ್ಕೆ ಸಾಕಷ್ಟು ಚಟುವಟಿಕೆಗಳು ಕಾರಣ ಆಗ್ತಾ ಇರ್ತವೆ. ಬರ್ತಕ್ಕಂಥ ಅನಿರೀಕ್ಷಿತವಾದಂಥ ಬರಗಾಲ ಇರ್ಬೋದು, ಪ್ರವಾಹ ಇರ್ಬೋದು, ಅಥವಾ ಎಕನಾಮಿಕ್ ರಿಸೆಷನ್ ಇರ್ಬೋದು, ಇಂಥ ಎಲ್ಲ ಅಂಶಗಳಿಂದ ಕೆಲವೊಂದು ಅಂಕಿಅಂಶಗಳು ಚೇಂಜ್ ಆಗ್ತಿರ್ತವೆ. ಸೊ ಪ್ರಸ್ತುತ ವರ್ಷದ ಪರಿಷ್ಕೃತ ಅಂಕಿಅಂಶಗಳು, ಇದರ ಜೊತೆಗೆ ಮುಂಬರುವ ವರ್ಷದ ಬಜೆಟ್ನ ಅಂದಾಜು, ಮುಂದಿನ ವರ್ಷ ಬಜೆಟನ್ನು ನಾವು ಎಷ್ಟು ದುಡ್ಡು ಎಷ್ಟು ಅಂದಾಜು ಮಾಡಬೇಕು, ಇದು ಕೂಡ ಇರೋದು. ಸೊ ಈ 4 ಅಂಶಗಳನ್ನು ನಮ್ಮ ಕೇಂದ್ರ ಮುಂಗಡ ಪತ್ರ ಅಥವಾ ಬಜೆಟ್ ಹೊಂದಿರ್ತದೆ. ಇನ್ನು 2017-18 ಸಾಲಿನಿಂದ ಮುಂಗಡ ಪತ್ರವನ್ನು ಫೆಬ್ರವರಿ ತಿಂಗಳ ಮೊದಲ ದಿನದಿಂದನೇ ಇದನ್ನು ಮಂಡಿಸೋಕ್ಕೆ ಶುರು ಮಾಡಿದರು. ಸೊ ಇದಕ್ಕಿಂತ ಮೊದಲು ಫೆಬ್ರವರಿ ತಿಂಗಳ ಕೊನೆಯ ದಿನ ಇದನ್ನು ಮಾಡ್ತಾಯಿದ್ರು, ಈಗ ಇದನ್ನು ಫೆಬ್ರವರಿ ತಿಂಗಳ ಮೊದಲ ದಿನವೇ ಮಾಡ್ತಾ ಇದ್ದಾರೆ. ಯಾಕಂದರೆ ಫೆಬ್ರವರಿ ತಿಂಗಳ ಮೊದಲ ದಿನ ಮಾಡೋದ್ರಿಂದ ಇಡೀ ಫೆಬ್ರವರಿ ತಿಂಗಳೇನಾಗೋದು, ಈ ಒಂದು ಬಿಲ್ಲು ಪಾಸ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫೆಬ್ರವರಿಯಲ್ಲಿ ನಾವು ಬಿಲ್ ಮಂಡನೆ ಆಯಿತು 1 ತಾರೀಕು.
ಸೊ ನಿನ್ನೆ ಬಿಲ್ಲು ಮಂಡನೆ ಆಯಿತು. ಇದು ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು, ರಾಜ್ಯಸಭೆಗೆ ಹೋಗಬೇಕು, ರಾಜ್ಯಸಭೆಯಲ್ಲಿ ಚರ್ಚೆ ಆದಮೇಲೆ ಇದು ರಾಷ್ಟ್ರಪತಿಯವರ ಅಂಕಿತಕ್ಕೆ ಹೋಗೋದು, ಮತ್ತು ರಾಜ್ಯಸಭೆಯೊಳಗಡೆ ಇದಕ್ಕೆ 14 ದಿವಸ ಕಾಲಾವಕಾಶ ಕೂಡ ಕೊಡಬೇಕು. ಇದಾದಮೇಲೆ ನಮಗೆ ರಾಷ್ಟ್ರಪತಿಯವರ ಸೈನ್ ಸಿಗಬೇಕು. ಸೈನ್ ಆದಮೇಲೆ ನಾವು ಭಾರತದ ಸಂಚಿತ ನಿಧಿ ಅಥವಾ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ದುಡ್ಡನ್ನು ತಗೋಬೋದು. ಸೊ ಇದೆಲ್ಲ ಆಗೋಕ್ಕೆ ಟೈಮ್ ಬೇಕು. ಸೊ ಈ ದುಡ್ಡು ಜಲ್ದಿ ಬರಬೇಕು. ಅಕಸ್ಮಾತ್ ದುಡ್ಡು ಬರೋದು ಲೇಟ್ ಆಯಿತು ಅಂತಂದರೆ ಮುಂದೆ ಸರ್ಕಾರದ ಯೋಜನೆಗಳಿಗೆ ದುಡ್ಡು ಸಿಗೋದಿಲ್ಲ. ಈವನ್ ಸರ್ಕಾರ ಕೆಲವೊಂದು ಅನಿವಾರ್ಯ ಕಾರಣಗಳಿಗಾಗಿ ದುಡ್ಡನ್ನು ಬೇರೆ ಕಡೆ ಕೊಡಬೇಕಾಗಿರುತ್ತದೆ. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಇವಕ್ಕೆಲ್ಲ ದುಡ್ಡು ಸಿಗೋದಿಲ್ಲ. ಸೊ ಇದು ಜಲ್ದಿ ಬರಲಿ, ಆದಷ್ಟು ಬೇಗ ಮುಂದಿನ ವರ್ಷದ ಆರ್ಥಿಕ ಚಟುವಟಿಕೆಗಳು ಶುರುವಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ 2017-18 ಸಾಲಿನಿಂದ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಮೊದಲ ದಿನದಿಂದನೇ ಈ ಒಂದು ಬಜೆಟನ್ನು ಮಂಡನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮುಂದುವರೆದಂತೆ ಈ ವರ್ಷದ ಬಜೆಟ್ನ ಪ್ರಮುಖ ಅಂಶಗಳು ಯಾವ್ಯಾವಿದಾವೆ? ಮೊದಲೇದಾಗಿ ಹೂಡಿಕೆ ತಿರುವಳಿ ಘಟಕ ಅಂತ ಮಾಡ್ತಾ ಇದ್ದಾರೆ. ಈ ಹೂಡಿಕೆ ತಿರುವಳಿ ಘಟಕ ಇದು ಮುಖ್ಯವಾಗಿ ಬೇಕಾಗಿರೋದು ಸ್ಟಾರ್ಟಪ್ಗೆ. ಯಾಕಂದರೆ ಇವತ್ತು ಉದ್ಯಮಶೀಲತೆ ದೇಶದ ಬಲ ಅಂಥೇಳಿ ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದರು. ಇದರಿಂದಾಗಿ ಇವತ್ತು ಯುವಜನ ಸಾಕಷ್ಟು ನವೋದ್ಯಮಗಳ ಸ್ಥಾಪನೆಗೆ ಮುಂದಾಗ್ತಾ ಇದ್ದಾರೆ. ಈ ನವೋದ್ಯಮಗಳಿಗೆ ಎಲ್ಲ ರೀತಿಯ ಒಂದು ನೆರವನ್ನು ನೀಡೋಕ್ಕೆ ಹೂಡಿಕೆ ತಿರುವಳಿ ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. 2020-21 ಹಣಕಾಸು ವರ್ಷದಲ್ಲಿ ಉದ್ಯಮ ಮತ್ತು ವಾಣಿಜ್ಯ ಚಟುವಟಿಕೆಗಳ ಅಭಿವೃದ್ಧಿಗಾಗಿ 27,300 ಕೋಟಿ ರೂಪಾಯಿಯನ್ನು ಕಾಯ್ದಿರಿಸಲಾಗಿದೆ. ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ 5 ನೂತನ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ ಅಂತಂದರೆ ಚತುರ ನಗರಗಳು, ಇವುಗಳನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ರೆ, ಆದರೆ ಇಲ್ಲಿ ಒಂದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಬರೀ ಸರ್ಕಾರ ಅಷ್ಟೇ ಅಲ್ಲ, ಸರ್ಕಾರ ಜೊತೆಗೆ ಕೆಲವು ಕಂಪನಿಗಳು ಕೈ ಜೋಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಸ್ಮಾರ್ಟ್ ಸಿಟಿ, 5 ನೂತನ ಸ್ಮಾರ್ಟ್ ಸಿಟಿಗಳು. ನೆಕ್ಸ್ಟು, ಸದ್ಯ ವಾರ್ಷಿಕವಾಗಿ 1,600 ಕೋಟಿ ಮೌಲ್ಯದ ಜವಳಿ ತಂತ್ರಜ್ಞಾನವನ್ನು ಇವತ್ತು ನಾವು ಆಮದು ಮಾಡ್ಕೋತಾ ಇದ್ದೀವಿ. ಆದರೆ ಈ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ಇಷ್ಟು ಪ್ರಮಾಣದ ಜವಳಿ ತಂತ್ರಜ್ಞಾನ ಬೇರೆ ದೇಶದಿಂದ ಆಮದು ಮಾಡಿಕೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಮಾರಕ. ಅದಕ್ಕಾಗಿ ನಾವು ಇದನ್ನು ಕಡಿಮೆ ಮಾಡಿ ನಮ್ಮ ದೇಶವನ್ನು ಮುಂಚೂಣಿಗೆ ತರೋ ಉದ್ದೇಶದಿಂದ ಒಂದು ಮಿಷನ್ನ್ನು ತಂದಿದ್ದಾರೆ. ಯಾವ ಮಿಷನ್ನು? ರಾಷ್ಟ್ರೀಯ ಜವಳಿ ತಂತ್ರಜ್ಞಾನ ಮಿಷನ್. ಸೊ ಇದು ಮುಂದಿನ 4 ವರ್ಷಗಳಲ್ಲಿ ಸೊ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ 1,480 ಕೋಟಿ ರೂಪಾಯಿ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ಜವಳಿ ತಂತ್ರಜ್ಞಾನ ಮಿಷನ್. ಇದರ ಮುಂದುವರೆದಂತೆ ಕಂಪ್ಯೂಟರ್ ತಂತ್ರಜ್ಞಾನ ಅನ್ವಯಿಸಬಹುದಾದಂಥ ಸಂಭವನೀಯ 27 ಕ್ಷೇತ್ರಗಳಿಗೆ ಸಂಶೋಧನೆ ಕೈಗೊಳ್ಳಲು ಇಸ್ರೇಲ್ ದೇಶದ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇವತ್ತು ಸಹಿ ಹಾಕಿದೆ. ಇಸ್ರೇಲ್ ಕೂಡ ಈ ಒಂದು ಕಂಪ್ಯೂಟರ್ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಾಕಷ್ಟು ಮುಂದುವರೆದಂಥ ದೇಶ. ಇತ್ತೀಚೆಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮತ್ತು ನರೇಂದ್ರ ಮೋದಿಯವರ ನಡುವೆ ಕೂಡ ಸಾಕಷ್ಟು ಮಾತುಕತೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಡೆದಿದ್ದು. ಸೊ ಈಗ ಆ ಒಂದು ವಿಷಯಕ್ಕೆ ಕುರಿತಾಗಿ ಕೆಲವೊಂದು ಸಹಿಗಳನ್ನು ಹಾಕಿದರು. ಇನ್ನು ಮುಂದುವರೆದಂತೆ ಡಿಜಿಟಲ್ ಪಾವತಿ. ಸೊ ಇತ್ತೀಚೆಗಾಗಿ ಡಿಜಿಟಲ್ ಪಾವತಿ ಜಾಸ್ತಿ ಆಗ್ತಾ ಇದೆ. ಅದು ಸರ್ಕಾರದಲ್ಲಿರ್ಬೋದು ಅಥವಾ ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿರ್ಬೋದು ಅಥವಾ ಅಮೆಜಾನು, ಫ್ಲಿಪ್ಕಾರ್ಟು, ಸ್ನ್ಯಾಪ್ಡೀಲು ಇವು ಕೂಡ ಇರ್ಬೋದು. ಸೊ ಈ ಡಿಜಿಟಲ್ ಪಾವತಿಗಾಗಿ ಒಂದು ಹೊಸ ಯೋಜನೆಯನ್ನೇ ತರಬೇಕಂಥೇಳಿ ಗೌರ್ಮೆಂಟ್ ಉದ್ದೇಶ ಮಾಡಿದ್ದಾರೆ. ಇದರೊಳಗಡೆ ಟ್ಯಾಕ್ಸ್ ಇರ್ಬೋದು, ಇತರ ಸುಂಕಗಳನ್ನು ತುಂಬೋದು ಕೂಡ ಡಿಜಿಟಲ್ ಪಾವತಿಯಲ್ಲೇ ಬರುವಂಥ ಸಾಧ್ಯತೆಗಳಿದೆ. ಇನ್ನು ನವೀಕರಿಸಬಹುದಾದ ಇಂಧನ ಕ್ಷೇತ್ರ, ಇದು ಬಹಳ ಇಂಪಾರ್ಟೆಂಟ್. ನವೀಕರಿಸಬಹುದಾದಂಥ ಇಂಧನ ಕ್ಷೇತ್ರಕ್ಕೆ 22,000 ಕೋಟಿ ಅನುದಾನವನ್ನು ನೀಡಿದರು. ನವೀಕರಿಸಬಹುದಾದಂಥ ಇಂಧನಗಳು ಅಂತಂದರೆ ಸೌರಶಕ್ತಿ, ಜಲಶಕ್ತಿ, ಪವನಶಕ್ತಿ, ಸೊ ಎಲ್ಲ ಶಕ್ತಿಯ ಮೂಲಗಳಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡೋದು. ಏಕೆಂದರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ನವೀಕರಿಸಬಹುದಾದ ಇಂಧನಗಳ ಕಡೆಗೆ ಹೆಚ್ಚು ಒತ್ತು ಕೊಡೋದು ಸರ್ಕಾರದ ಒಂದು ಉದ್ದೇಶ ಆಗಿತ್ತು. ಆ ಉದ್ದೇಶದ ಹಿನ್ನೆಲೆಯಲ್ಲೇ 22,000 ಕೋಟಿ ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಸೌಭಾಗ್ಯ ಯೋಜನೆ ಅಡಿಯಲ್ಲಿ 2.66 ಕೋಟಿ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದಾರೆ. ಸೌಭಾಗ್ಯ ಯೋಜನೆಯನ್ನು ತಂದಿದ್ರು. ಸೌಭಾಗ್ಯ ಯೋಜನೆ ಇದು ಎಲ್ಲ ಮನೆಗಳಿಗೂ ವಿದ್ಯುತ್ ಸಂಪರ್ಕವನ್ನು ಕೊಡುವಂಥ ಒಂದು ಯೋಜನೆ. ಇದು UPA ಗೌರ್ಮೆಂಟ್ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇದನ್ನು ರಾಜೀವ್ ಗಾಂಧಿ ವಿದ್ಯುದೀಕರಣ ಯೋಜನೆ ಅಂತ ಕರೀತಾ ಇದ್ರು. ನಂತರ 2014 BJP ಸರ್ಕಾರ ಬಂದ ಮೇಲೆ ಇದನ್ನು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ವಿದ್ಯುದೀಕರಣ ಯೋಜನೆ ಅಂತ ಮಾಡಿದರು. ಅದಾದಮೇಲೆ ಇತ್ತೀಚೆಗೆ ಇದರ ಹೆಸರನ್ನು ಸೌಭಾಗ್ಯ ಅಂತ ಚೇಂಜ್ ಮಾಡಿದರು. ಸೌಭಾಗ್ಯ ಅಂತಂದರೆ ಸಹಜ್ ಬಿಜ್ಲಿ ಹರ್ ಘರ್ ಯೋಜನಾ. ಬಿಜ್ಲಿ ಅಂತಂದರೆ ಕರೆಂಟ್, ಸಹಜ್ ಬಿಜ್ಲಿ ಹರ್ ಘರ್ ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂಥ ಯೋಜನೆ. ಇದನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ಇದರೊಳಗಡೆ 2.66 ಕೋಟಿ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ.
ಹಳೆಯ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಬಂದ್ ಮಾಡುವ ಮೂಲಕ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ ನಗರಗಳಲ್ಲಿ ಶುದ್ಧ ಗಾಳಿಯನ್ನು ಒದಗಿಸುವ ಕಾರ್ಯಕ್ರಮಗಳಿಗಾಗಿ 4,400 ಕೋಟಿ ಅನುದಾನ ಒದಗಿಸಲಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಇದನ್ನು ನಾಳೆ ನೀವು ಎಸ್ಸೇದಲ್ಲಿ ಕೂಡ ಈ ಪಾಯಿಂಟ್ಗಳನ್ನು ಬಳಸ್ಬೋದು. ಈಗ ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಪಾಯಿಂಟ್ಸ್ಗಳು ನಿಮಗೆ ಡೈರೆಕ್ಟಾಗಿಯೇ ಪ್ರಿಲಿಮ್ಸಲ್ಲಿ ಬರ್ಬೋದು, ಅಥವಾ ನೀವು ಇದನ್ನು ಎಸ್ಸೇದಲ್ಲಿ ಆನ್ಸರ್ ರೈಟಿಂಗಲ್ಲಿ ಬಳಸಿದಾಗ ಸಾಕಷ್ಟು ವ್ಯಾಲ್ಯೂ ಎಡಿಷನ್ನಿಂದ ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗೋದು. ಸೊ ಉಷ್ಣ ವಿದ್ಯುತ್ ಸ್ಥಾವರಗಳು, ಯಾಕಂದರೆ ಸಾಕಷ್ಟು CO2 ಬರ್ತಾ ಇದೆ, ಮೀಥೇನ್ ಬರ್ತಾ ಇದೆ, ಸಲ್ಫರ್ ಡೈಆಕ್ಸೈಡ್ ಬರ್ತಾ ಇದೆ, ಇವೆಲ್ಲದರಿಂದ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಆಲ್ಮೋಸ್ಟ್ ಬಂದ್ ಮಾಡೋಕ್ಕೆ ಇವತ್ತು ಸರ್ಕಾರ ಹೋಗ್ತಾ ಇದೆ. ಇದು ಒಂದು ಒಳ್ಳೆಯ ಕ್ರಮ. ಆದರೆ ಈಗಾಗಲೇ ವಿದ್ಯುತ್ ಸ್ಥಾವರಗಳಲ್ಲಿ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ಕಾರ್ಮಿಕರಿಗೆ ಮತ್ತೆ ಪರ್ಯಾಯ ಒಂದು ವ್ಯವಸ್ಥೆ ಕಲ್ಪಿಸಿ ನಂತರ ಇದನ್ನು ಬಂದ್ ಮಾಡೋದು ಒಳ್ಳೆಯದು. ನಿಗದಿತ ಮಟ್ಟಕ್ಕಿಂತ ಹೆಚ್ಚಿಗೆ ತ್ಯಾಜ್ಯವನ್ನು ಹೊರಸೂಸುವಂಥ ಎಲ್ಲ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ರಾಜ್ಯಗಳು ಬಂದ್ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಇದರ ಜೊತೆಗೆ 2040 ಒಳಗಾಗಿ 4ನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿ ಎಲೆಕ್ಟ್ರಿಕ್ ವಾಹನ ಉದ್ಯಮ ಬೆಳೆಸೋಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಸೊ ಇದು ನರೇಂದ್ರ ಮೋದಿಯವರ ಒಂದು ಗುರಿ ಕೂಡ ಆಗಿದೆ. 2040 ಒಳಗಾಗಿ ಭಾರತ ದೇಶ 4ನೇ ಅತಿ ದೊಡ್ಡ ಮಾರುಕಟ್ಟೆ ಆಗಬೇಕು. ಯಾವುದರಲ್ಲಿ? ಎಲೆಕ್ಟ್ರಿಕ್ ವಾಹನ ಉದ್ಯಮ. ಇದನ್ನು ಸುಮಾರು 3 ವರ್ಷಗಳಿಂದ ನೀತಿ ಆಯೋಗ, ತಮಗೆಲ್ಲ ಗೊತ್ತಿರಬೇಕು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇವರು ನರೇಂದ್ರ ಮೋದಿಯವರಿಗೆ ಸಲಹೆಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಅವರು ಸಾಕಷ್ಟು ಈಗಾಗಲೇ ನರೇಂದ್ರ ಮೋದಿಯವರ ಮೇಲೆ ಒತ್ತಡ ಕೂಡ ಹಾಕ್ತಾ ಇದ್ದಾರೆ. ಏನಂಥೇಳಿ, ಇನ್ನು ಬರೋ ದಿನಗಳಲ್ಲಿ ಇಡೀ ಜಗತ್ತಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಜಾಸ್ತಿ ಆಗೋವಿದಾವ. ಸೊ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕಾ ಕ್ಷೇತ್ರದಲ್ಲಿ ನಾವು ಇವತ್ತು ತೊಡಗಿಸಿಕೊಳ್ಬೇಕು. ಈ ಉದ್ಯಮದಲ್ಲಿ ಸಾಕಷ್ಟು ಜಾಬ್ ಜನರೇಷನ್ ಆಗೋದು ಮತ್ತು ದೇಶಕ್ಕೂ ಒಂದು ಒಳ್ಳೆಯ ಆದಾಯ ಬರೋದು. ಯಾಕಂದರೆ ಈ ಹಿಂದೆ ಏನಾಗಿತ್ತು, ಎರಡು ನಮಗೆ ಇಂಥ ಒಂದು ಅವಕಾಶಗಳು ಸಿಕ್ಕಿದ್ದು. ಒಂದು ನಮಗೆ ಮೊಬೈಲ್ ಕ್ಷೇತ್ರದಲ್ಲಿ, ಈ ಒಂದು ಮೊಬೈಲ್ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡುಬಂತು. ಕಳೆದ 10 ವರ್ಷಗಳಲ್ಲಿ ಚೀನಾ ಇಡೀ ಮೊಬೈಲ್ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡ್ಬಿಟ್ಟು. ಬಟ್ ಅದನ್ನು ನಾವು ಮಾಡಬಹುದಾಗಿತ್ತು, ಬಟ್ ನಮ್ಮ ದೇಶದ ಯಾವುದೇ ಕಂಪನಿಗಳು ಅಂತಾರಾಷ್ಟ್ರೀಯ ಮಟ್ಟದ ಮೊಬೈಲ್ಗಳನ್ನು ಉತ್ಪಾದನೆ ಮಾಡಲಿಲ್ಲ. ಸೊ ಹೀಗಾಗಿ ನಾವು ಆ ಒಂದು ಕ್ರಾಂತಿಯನ್ನು ಕಳ್ಕೊಂಡಿವಿ. ಕಳೆದ ದಶಕದಲ್ಲಾದಂಥ ಒಂದು ಮೊಬೈಲ್ ಕ್ರಾಂತಿಯ ಲಾಭವನ್ನು ಪಡೆಯುವಲ್ಲಿ ಭಾರತ ದೇಶ ವಿಫಲ ಆಯಿತು. ಆದರೆ ಅಂಥದ್ದೇ ಇನ್ನೊಂದು ನಮಗೆ ಬಂದು ನಿಂತಿದೆ, ನಮ್ಮ ಮುಂದೆ ಅವಕಾಶ ಇದೆ. ಯಾವುದು? ಎಲೆಕ್ಟ್ರಿಕ್ ವಾಹನ ಉದ್ಯಮ. ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಬಹಳ ಪ್ರೋತ್ಸಾಹ ಇದೆ ಮತ್ತು ಬಹಳ ಬೇಡಿಕೆ ಕೂಡ ಇದೆ. ಸೊ ಅದಕ್ಕೆ ನಾವು ಈ ಒಂದು ಎಲೆಕ್ಟ್ರಿಕ್ ವಾಹನ ಉದ್ಯಮದಲ್ಲಿರ್ತಕ್ಕಂಥ ಲಾಭವನ್ನು ತೆಗೆದುಕೊಳ್ಳಲೇಬೇಕು. ಅಂದಾಗಲೇ ನಮ್ಮ ದೇಶದಲ್ಲಿರ್ತಕ್ಕಂಥ ಯುವಜನರಿಗೆ ಒಂದು ಜಾಬ್ ಸಿಗೋದು, ದೇಶದ ಆರ್ಥಿಕತೆ ಹೆಚ್ಚಾಗೋದು. ಸೊ ಇದಕ್ಕಾಗಿ ನೀತಿ ಆಯೋಗ ಸುಮಾರು 3 ವರ್ಷದಿಂದ ನರೇಂದ್ರ ಮೋದಿಯವರ ಮೇಲೆ ಪ್ರೆಷರ್ ಆಗ್ತಾ ಇದೆ. ಸೊ ಅದಕ್ಕಾಗಿಯೇ ಈಗಾಗಲೇ ಸರ್ಕಾರ ಕೂಡ ಬಜೆಟಲ್ಲಿ ಕೆಲವೊಂದು ಪ್ರೋತ್ಸಾಹಗಳನ್ನು ಕೂಡ ಕೊಡ್ತಾ ಇದೆ. ಅದರಲ್ಲಿ ಮೊದಲೇದಾಗಿ ಲಿಥಿಯಂ ಅಯಾನ್ ಬ್ಯಾಟ್ರಿ. ಈ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಎಲೆಕ್ಟ್ರಿಸಿಟಿಯನ್ನು ಸ್ಟೋರ್ ಮಾಡೋಕ್ಕೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಬೇಕು. ಈ ಬ್ಯಾಟ್ರಿಗಳನ್ನು ಮಾಡೋಕ್ಕೆ ಲಿಥಿಯಂ ಅಯಾನ್ ವಸ್ತುಗಳನ್ನು ನಾವು ಚೀನಾದಿಂದ ಆಮದು ಮಾಡ್ಕೋತಾ ಇದ್ದೀವಿ. ಆ ಆಮದು ಏನು ಮಾಡ್ಕೋತಾ ಇದ್ದಾರೆ, ಆ ಒಂದು ಸುಂಕವನ್ನು, ಆಮದು ಸುಂಕವನ್ನು ಕಡಿತಗೊಳಿಸಿದ್ದಾರೆ. ಅಂದರೆ ಇಲ್ಲಿವರೆಗೆ ನಮಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಕೆಲವೊಂದು ವಸ್ತುಗಳನ್ನು ಚೈನಾದಿಂದ ತರಿಸ್ಕೊಳ್ಳೋಕ್ಕೆ ಒಂದು 100 ರೂಪಾಯಿ ಟ್ಯಾಕ್ಸ್ ಇತ್ತಂದರೆ ಅದನ್ನು 100 ರೂಪಾಯಿಗಿಂತ ಕಡಿಮೆ ಮಾಡೋದು. ಅಂದರೆ ಇದರಿಂದ ಆಮದು ಜಾಸ್ತಿಯಾಗಿ ನಮ್ಮಲ್ಲಿ ಬ್ಯಾಟ್ರಿಯನ್ನು ತಯಾರು ಮಾಡ್ತಾರೆ. ಎಲೆಕ್ಟ್ರಿಕ್ ವಾಹನ ತಯಾರು ಮಾಡೋರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡೋದು. ಸೊ ಇದು ಕೂಡ ಒಂದು ಒಳ್ಳೆಯ ಒಂದು ನಿರ್ಧಾರ. ಇದರ ಜೊತೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಶುದ್ಧ ಗಾಳಿ ವಾತಾವರಣ ಕಲ್ಪಿಸೋದು ಸರ್ಕಾರದ ಆದ್ಯತೆ ಆಗಬೇಕಂತ ಕೇಳಿ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ದೆಹಲಿಯನ್ನು ಉದಾಹರಣೆಯಾಗಿ ತಗೋಬೋದು. ಯಾಕಂದರೆ ದೆಹಲಿಯಲ್ಲಿ ಇತ್ತೀಚೆಗೆ ವಾಯುಗುಣಮಟ್ಟ ಬಹಳ ಕುಸಿತಿತ್ತು. ಏರ್ ಕ್ವಾಲಿಟಿ ಇಂಡೆಕ್ಸ್ ಸಾಕಷ್ಟು ಕುಸಿದು ಬಹಳ ತೊಂದರೆಯಾಗಿತ್ತು. 3-4 ದಿನಗಳ ಕಾಲ ದೆಹಲಿಯ ಒಂದು ಶಾಲೆಗಳನ್ನು ರಜೆ ಕೂಡ ಕೊಟ್ಟಿದ್ದರು. ಏಕೆಂದರೆ ದೆಹಲಿಯ ಗಾಳಿ ಎಷ್ಟು ಅಶುದ್ಧತೆಯಿಂದ ಕೂಡಿತ್ತು ಅಂತಂದರೆ, ಆ ಗಾಳಿಯನ್ನು ಸುಮಾರು 2-3 ದಿವಸ 18 ವರ್ಷದ ಕೆಳಗಿನ ಮಕ್ಕಳು ಉಸಿರಾಡಿದ್ರು ಅಂತಂದರೆ ಅವರಿಗೆ ಜೀವನದಲ್ಲಿ ಪರ್ಮನೆಂಟ್ ಅಸ್ತಮಾ ಬರುವಂಥ ಸಾಧ್ಯತೆಗಳಿತ್ತು. ಸೊ ಹೀಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ರೂಪಿಸಬೇಕಂಥೇಳಿ ರಾಜ್ಯಗಳಿಗೆ ಒಂದು ಕಡ್ಡಾಯ ಆದೇಶವನ್ನು ಕೂಡ ಕೊಟ್ಟಿದೆ. ಮುಂದುವರೆದಂತೆ ಕೌಶಲ ಅಭಿವೃದ್ಧಿ ಬಹಳ ಇಂಪಾರ್ಟೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗಕ್ಕೆ ಕಾರಣನೇ ಕೌಶಲ ಕೊರತೆ. ಕೌಶಲ ಇಲ್ಲ. ಇವತ್ತು ಡಿಗ್ರಿ ಇದಾವ, ಸಾಕಷ್ಟು ಡಿಗ್ರಿ ಇದಾವ, ಸರ್ಟಿಫಿಕೇಟ್ಸಲ್ಲಿ ಮಾರ್ಕ್ಸ್ ಇದಾವ, ಬಟ್ ಕೌಶಲ್ಯ ಇಲ್ಲ, ಸ್ಕಿಲ್ ಇಲ್ಲ, ವರ್ಕಿಂಗ್ ಸ್ಕಿಲ್ ಇಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ, ಟೆಕ್ನಾಲಜಿಕಲ್ ಸ್ಕಿಲ್ ಇಲ್ಲ. ಈ ರೀತಿ ಕೌಶಲ್ಯ ಇಲ್ಲದೇ ಇರೋದಕ್ಕೆ ಕಂಪನಿಗಳು ನಮ್ಮ ವಿದ್ಯಾರ್ಥಿಗಳನ್ನು ಹೈರ್ ಮಾಡ್ತಾ ಇಲ್ಲ, ಅಂದರೆ ಜಾಬ್ಗೆ ತಗೋತಾ ಇಲ್ಲ. ಸೊ ಈ ಕೌಶಲ್ಯ ಅಭಿವೃದ್ಧಿ ಆಗಬೇಕು. ಈ ಕೌಶಲ್ಯ ಶಿಕ್ಷಣದಿಂದ ಇವತ್ತು ಸಿಗ್ತಾ ಇಲ್ಲ, ನಮ್ಮ ಯೂನಿವರ್ಸಿಟಿಗಳಲ್ಲಿ ಇವತ್ತು ಸಿಗ್ತಾ ಇಲ್ಲ. ಅದಕ್ಕೆ ಅದನ್ನು ಹೊರಗಿನಿಂದ ಕೌಶಲ ಅಭಿವೃದ್ಧಿ ಮಾಡಬೇಕಂಥೇಳಿ 3,000 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಕೂಡ ಒಂದು ಒಳ್ಳೆಯದು. ಆದರೆ ಇದು ಅನುಷ್ಠಾನ ಆಗಬೇಕು, ಅಂದಾಗ ಮಾತ್ರ ಇದು ನಿಜವಾದ ಫಲ ಸಿಗೋದು. ಇದರ ಜೊತೆಗೆ
ಮುದ್ರಾ ಯೋಜನೆಗೆ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮುದ್ರಾ ಯೋಜನೆ, ಮುದ್ರಾ ಅಂತಂದರೆ ಇದಕ್ಕೊಂದು ಲಾಂಗ್ ಫಾರ್ಮ್ ಇದೆ. ಇದು 2015 ಏಪ್ರಿಲ್ನಲ್ಲಿ ಬಂದಂಥ ಒಂದು ಯೋಜನೆ. ಇದನ್ನು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಕರಿತೀವಿ. ಸೊ ಇದರೊಳಗಡೆ ಸಾಲವನ್ನು ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಬೇಲ್ಪುರಿ ಮಾಡ್ತಾಯಿದ್ರು, ಯಾರೋ ಒಬ್ಬರು ಐಸ್ ಕ್ರೀಮ್ ಮಾಡ್ತಾಯಿದ್ರು, ರೋಡ್ ಬದಿಯಲ್ಲಿ ತಿಂಡಿಯನ್ನು ಮಾರುವಂಥ ವ್ಯಾಪಾರಿಗಳಿರ್ಬೋದು, ಇಂಥವರಿಗೆ ಒಂದು ಸಾಲವನ್ನು ಕೊಡೋದು. ಯಾಕಂದರೆ ಇವರಿಗೆ ಯಾವುದೇ ಬ್ಯಾಂಕ್ಗಳು ಸಾಲವನ್ನು ಕೊಡೋದಿಲ್ಲ. ಯಾಕಂದರೆ ಸಾಲ ಕೊಡಬೇಕಂದ್ರೆ ಏನಾದರೂ ಇವರು ಶ್ಯೂರಿಟಿಯನ್ನು ಗೌರ್ಮೆಂಟ್ಗೆ ಅಥವಾ ಗೌರ್ಮೆಂಟ್ ಬ್ಯಾಂಕಿಗೆ ತೋರಿಸ್ಬೇಕು. ಬಟ್ ಇವ್ರ ಹತ್ರ ಯಾವುದು ಆ ಅಂಥ ಒಂದು ಮೂಲಗಳು ಇರೋದಿಲ್ಲ. ಸೊ ಯಾರಿಗೆ ಸಾಲ ಬ್ಯಾಂಕಲ್ಲಿ ಸಿಗೋದಿಲ್ಲ ಅಂಥವರಿಗೆ ಸಾಲ ಕೊಡೋಕ್ಕೆ 2015 ಏಪ್ರಿಲ್ನಲ್ಲಿ ಮುದ್ರಾ ಯೋಜನೆ ಬಂತು. ಅದಕ್ಕೆ ಇದಕ್ಕೊಂದು ಕೋಟ್ ಕೂಡ ಕೊಟ್ಟಿದ್ದಾರೆ. ಕೋಟ್ ಏನಂತಂದರೆ ಫಂಡಿಂಗ್ ದ ಅನ್ಫಂಡಿಂಗ್ ಅಂತೇಳಿ. ಅಂದರೆ ನಾವು ಯಾರಿಗೆ ಇಲ್ಲಿ ಸಾಲವನ್ನು ಕೊಡಬೇಕು, ಯಾರಿಗೆ ಸಮಾಜದಲ್ಲಿ ಈಸಿಯಾಗಿ ಸಾಲ ಸಿಗ್ತಾ ಇಲ್ಲ, ಯಾರನ್ನು ಬ್ಯಾಂಕ್ಗಳು ಸಾಲ ಕೊಡೋದಿಲ್ಲ ಅಂಥೇಳಿ ನಿರಾಕರಣೆ ಮಾಡ್ತಾ ಇದ್ದಾವ, ಅಂಥ ಜನರಿಗೆ ಸಾಲ ಕೊಡೋದಕ್ಕೆ ಮುದ್ರಾ ಯೋಜನೆ 2015ರಲ್ಲಿ ಬಂತು. ಸೊ ಇಲ್ಲಿ 3 ನಮಗೆ ವಿಭಾಗಗಳನ್ನು ಮಾಡಿದ್ದಾರೆ. ಮೊದಲೇದ್ದು ಶಿಶು, ಕಿಶೋರ್, ತರುಣ್ ಅಂತ 3 ವಿಭಾಗಗಳನ್ನು ಮಾಡಿದ್ದಾರೆ. ಶಿಶು ಯೋಜನೆಯಲ್ಲಿ 50,000 ರೂಪಾಯಿಗಳವರೆಗೆ ಸಾಲವನ್ನು ಕೊಡೋದು, ಕಿಶೋರಲ್ಲಿ 50,000ರಿಂದ 5 ಲಕ್ಷದವರೆಗೆ ಕೊಡೋದು, ತರುಣಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ ಕೊಡೋದು. ಅಂದರೆ ಈ ಒಂದು 50,000 ಸಾಲ ತಗೊಂಡಾಗ ಟೈಮ್ ಟು ಟೈಮ್ ಅವರು ಬಡ್ಡಿ ಪಾವತಿ ಮಾಡಿ ಟೈಮ್ ಟು ಟೈಮ್ ಅವರು ಇಂಪ್ರೂವ್ಮೆಂಟ್ ತೋರಿಸಿದ್ರು ಅಂತಂದರೆ ಕಿಶೋರ್ಗೆ ಅವರು ಎಲಿಜಿಬಲ್ ಆಗ್ತಾರೆ. ಅವಾಗ ಅವರಿಗೆ 5 ಲಕ್ಷದವರೆಗೂ ಸಾಲ ಕೊಡ್ಬೋದು. ಮತ್ತು ಇದನ್ನು ಕರೆಕ್ಟಾಗಿ ಅವರು ಪಾವತಿ ಮಾಡ್ತಾ ಒಂದು ಡೆವಲಪ್ಮೆಂಟನ್ನು ತೋರಿಸ್ತಾ ಹೋದರು ಅಂತಂದರೆ ಅವರಿಗೆ 10 ಲಕ್ಷದವರೆಗೂ ಕೂಡ ಸಾಲ ಕೊಡೋದು. ಅಂದರೆ ಡಿಪೆಂಡಿಂಗ್ ಅಪಾನ್ ದೇರ್ ಪರ್ಫಾರ್ಮೆನ್ಸ್ ದೇ ಆರ್ ಎಲಿಜಿಬಲ್ ಫಾರ್ ದಿ ಹೈಯರ್ ಸ್ಲ್ಯಾಬ್ ಅಂತ ಹೇಳ್ಬೋದು. ಸೊ ಈವರೆಗೆ 10 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು 5.5 ಕೋಟಿ ಹೊಸ ನವೋದ್ಯಮಿಗಳು ಇವತ್ತು ಸಾಲ ಪಡೆದಿದ್ದಾರೆ. ಸೊ ಕಳೆದ 5 ವರ್ಷಗಳಲ್ಲಿ 27,000 ನವೋದ್ಯಮಗಳು ಕೂಡ ಆರಂಭವಾಗಿದ್ದವು. ಸೊ ಇದೊಂದು ಸಾಧನೆ ಅಂತಲೇ ಹೇಳ್ಬೋದು. ಸೊ ಇಂಥ ಒಂದು ಯೋಜನೆಗಳು ಇನ್ನೂ ಚೆನ್ನಾಗಿ ಅನುಷ್ಠಾನ ಆಗಬೇಕು. ಯಾಕಂದರೆ ಎಷ್ಟೋ ಜನರಿಗೆ ಇವತ್ತು ದುಡಿಯುವಂಥ ಒಂದು ಹುಮ್ಮಸ್ಸಿದೆ, ಬಟ್ ಅವರಿಗೆ ಈ ಒಂದು ಹಣದ ಕೊರತೆ ಸಾಕಷ್ಟಿದೆ. ಸೊ ಅಂಥವ್ರಿಗೇ ಹಣವನ್ನು ಕೊಡೋಕ್ಕೇ ಮುದ್ರಾ ಯೋಜನೆ ಬಂದಂಥದ್ದು. ಇನ್ನು ವಾರ್ಷಿಕವಾಗಿ 25 ಕೋಟಿ ವ್ಯವಹಾರ ವಹಿವಾಟು ನಡೆಸುವಂಥ ನವೋದ್ಯಮಗಳು ಅವುಗಳಿಗೆ 7 ವರ್ಷಗಳ ಲಾಭಾಂಶದಲ್ಲಿ ಮೊದಲ 3 ವರ್ಷಗಳಿಗೆ %100 ತೆರಿಗೆ ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಯಾವುದೋ ಸ್ಟಾರ್ಟಪ್ ಇದೆ. ಈ ಸ್ಟಾರ್ಟಪ್ದು ಒಂದು ವರ್ಷಕ್ಕೆ 25 ಕೋಟಿ ವ್ಯವಹಾರ ನಡೆಸ್ತಾ ಇದ್ದಾರೆ. 25 ಕೋಟಿ ನಡೆಸಿದರೆ ಇದೇ ರೀತಿ ಇವರು 7 ವರ್ಷ ನಡೆಸಿದಾಗ 3 ವರ್ಷದಲ್ಲಿ ಬಂದಂಥ ಲಾಭಕ್ಕೆ 100ಕ್ಕೆ 100 ಟ್ಯಾಕ್ಸನ್ನು ತಗೊಳ್ಳೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬರೀ 25 ಕೋಟಿವರೆಗೆ ಅಷ್ಟೇ ಅಲ್ಲ, 100 ಕೋಟಿವರೆಗೆ ವ್ಯವಹಾರ ನಡೆಸುವಂಥ ಉದ್ಯಮಗಳಿಗೂ ಕೂಡ ಮೊದಲ 3 ವರ್ಷಗಳಿಗೆ %100 ತೆರಿಗೆ ರಿಯಾಯಿತಿಯನ್ನು ಕೊಡೋಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿ ತಿಳಿಸಿದ್ದಾರೆ. ಇದರ ಜೊತೆಗೆ ಉಡಾನ್ ಯೋಜನೆಯಡಿ, ಉಡಾನ್ ಅಂತ ನಿಮಗೆ ಕೇಳಿರಬೇಕು, ಉಡೇ ದೇಶ್ ಕಾ ಆಮ್ ನಾಗರಿಕ್, ಕಡಿಮೆ ವೆಚ್ಚದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರು ವಿಮಾನಯಾನದಲ್ಲಿ ಪ್ರಯಾಣ ಮಾಡಬಹುದು. ಇದರಲ್ಲಿ 2025ರ ವೇಳೆಗೆ 100 ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಬಹುದು. ಇತ್ತೀಚೆಗೆ ಕರ್ನಾಟಕದಲ್ಲಿ ಕಲಬುರಗಿ ವಿಮಾನ ನಿಲ್ದಾಣವನ್ನು ಮಾಡಿದ್ರು, ಇದನ್ನು ಮಾಡಿದ್ದು ಕೂಡ ಉಡಾನ್ ಯೋಜನೆಯ ಅಡಿಯಲ್ಲಿ. ಇನ್ನು ಇನ್ನೊಂದಿದೆ ಇಲ್ಲಿ, ಗೌರ್ಮೆಂಟ್ ಇನ್ನೊಂದು ಯೋಜನೆ ತಂದಿದ್ದಾರೆ, ಕೃಷಿ ಉಡಾನ್ ಯೋಜನೆ ಅಂತ ಬಂದಿದೆ. ಸೊ ಕೃಷಿ ಉತ್ಪನ್ನಗಳ ಸಾಗಣೆಗೆ ರೈತರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ವಿಮಾನಯಾನ ಸಚಿವಾಲಯ ಇದನ್ನು ಪ್ರಾರಂಭ ಮಾಡ್ತಾ ಇದೆ. ಸೊ ಕೃಷಿ ಉತ್ಪನ್ನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆ ಮಾಡೋಕ್ಕೆ ಕೃಷಿ ಉಡಾನ್ ಯೋಜನೆ. ಅಂದರೆ ಕೃಷಿ ಉತ್ಪನ್ನಗಳನ್ನು ವಿಮಾನದಲ್ಲಿ ಒಂದು ಕಡೆಯಿಂದ ಬೇರೆ ಕಡೆಗೆ ಕಳಿಸು. ಇದು ನೋಡೋಕ್ಕೆ ಒಂದು ಸ್ವಲ್ಪ ಆಡ್ ಅನ್ನಿಸ್ತಾ ಇದೆ, ಬಟ್ ಇದನ್ನು ಯಾವ ರೀತಿ ಗೌರ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕಂದರೆ ವಿಮಾನದಲ್ಲಿ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬೇಕು, ಅದಕ್ಕೆ ರಿಸರ್ವೇಷನ್ ಮಾಡಬೇಕು, ತುಂಬ ಸಮಯ ಮತ್ತು ತುಂಬ ಹಣ ಕೂಡ ಖರ್ಚಾಗೋದು. ಇದನ್ನು ಕೃಷಿ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡೋದು ಅಷ್ಟೇ ಒಂದು ಸವಾಲಿದೆ. ಅದನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಇದರ ಜೊತೆಗೆ ಠೇವಣಿಗಳ ಮೇಲಿನ ವಿಮೆ ಪರಿಹಾರ ಮೊತ್ತವನ್ನು 1 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಈಗ ನಾವು ಫಾರ್ ಎಕ್ಸಾಂಪಲ್ ಠೇವಣಿಯನ್ನು ಇಟ್ಟಿರ್ತೀವಿ ಯಾವುದೋ ಒಂದು ಬ್ಯಾಂಕಲ್ಲಿ. ಫಾರ್ ಎಕ್ಸಾಂಪಲ್ ಯಾವುದೋ ಹಣಕಾಸು ಸಂಸ್ಥೆ ಇರ್ಬೋದು, ಸಹಕಾರಿ ಬ್ಯಾಂಕ್ ಇರ್ಬೋದು, ಅಥವಾ ಈ ಬ್ಯಾಂಕ್ಗಳಲ್ಲಿ ನಾವು ಠೇವಣಿ ಇಟ್ಟಾಗ ಅಕಸ್ಮಾತ್ ಅವು ದಿವಾಳಿ ಆದವು ಅಥವಾ RBI ಅವುಗಳ ಲೈಸೆನ್ಸನ್ನು ರದ್ದು ಮಾಡಿಬಿಟ್ರು ಅಂತಂದರೆ ನಮ್ಮ ದುಡ್ಡು ಹೋಗೋದು. ಅದಕ್ಕೆ ನಮಗೆ ಏನು ಮಾಡೋದು, ಯಾವಾಗಿದ್ದರೂ ಇನ್ಶೂರೆನ್ಸನ್ನು ಮಾಡಿರ್ತಾರೆ. ಸೊ ಈ ಇನ್ಶೂರೆನ್ಸನ್ನು ಬ್ಯಾಂಕ್ಗಳು ಮಾಡಿಸಿರ್ತಾವೆ. ಆ ಇನ್ಶೂರೆನ್ಸನ್ನು ಯಾರು ಕೊಡ್ತಾರೆ, RBIನ ಅಂಗಸಂಸ್ಥೆ ಆದಂಥ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, ಇವರು ನಮಗೆ ಕೊಡ್ತಾಯಿದ್ರು. ಬಟ್ ಈಗೇನಾಗಿದೆ, 1 ಲಕ್ಷ ಕೊಡ್ತಾಯಿದ್ರು, ಈಗ 5 ಲಕ್ಷ. ಫಾರ್ ಎಕ್ಸಾಂಪಲ್, ನಾವು ಒಂದು ಬ್ಯಾಂಕಲ್ಲಿ 3 ಲಕ್ಷ ರೂಪಾಯಿ ಇಟ್ಟಿದ್ದೀವಿ, ನಮ್ಮ ಆ ಹಣಕ್ಕೆ 1 ಲಕ್ಷ ರೂಪಾಯಿ ಅವರು ವಿಮೆ ಮಾಡಿಸಿರ್ತಾರೆ. ಅಕಸ್ಮಾತ್ ಬ್ಯಾಂಕ್ ಮುಳುಗೋಯಿತು, ದಿವಾಳಿ ಆಯಿತು ಅಂತಂದರೆ RBIನ ಈ ಅಂಗಸಂಸ್ಥೆ ಏನಿದೆ, ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, ಇವರು ನಮಗೆ 1 ಲಕ್ಷ
ಕೊಡೋ ಬದಲಾಗಿ 5 ಲಕ್ಷ ರೂಪಾಯಿ ಅದಕ್ಕೆ ವಿಮೆಯನ್ನು ಕೊಡೋದು. ಅಂದರೆ ಇದರಿಂದ ಈ ಒಂದು ಸಂಸ್ಥೆಗಳಲ್ಲಿ ಹಣ ತೊಡಗಿಸೋರ ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋದು ಸರ್ಕಾರದ ಉದ್ದೇಶ. ನೆಕ್ಸ್ಟು ಇನ್ನೊಂದು ಯೋಜನೆಯನ್ನು ತರ್ತಾ ಇದ್ದಾರೆ, ರೈತ ಮಹಿಳೆ ಧಾನ್ಯಲಕ್ಷ್ಮಿ ಯೋಜನೆ. ಸೊ ಇಲ್ಲಿ ಬೀಜ ಸಂರಕ್ಷಣೆಗೆ ಮುಂದಾಗುವಂಥ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಧನ ಸಹಾಯ ಮಾಡೋದು. ಯಾಕಂದರೆ ಸಾಕಷ್ಟು ಬೀಜಗಳು ಇವತ್ತೇನಾಗ್ತಾ ಇದ್ದಾವೆ ಅಂತಂದರೆ, ಸಾಕಷ್ಟು ತಳಿಯ ಬೀಜಗಳು ಇವತ್ತು ನಶಿಸಿ ಹೋಗ್ತಾ ಇದ್ದವು, ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದವು. ಇದರಿಂದ ಮುಂದಿನ ದಿನಗಳಲ್ಲಿ ಜೀವ ವೈವಿಧ್ಯತೆ ಕಡಿಮೆಯಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಈ ಒಂದು ಬೀಜ ಸಂರಕ್ಷಣೆ ಮಾಡುವಂಥ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಧನ ಸಹಾಯ ಮಾಡೋಕ್ಕೆ ರೈತ ಮಹಿಳೆ ಧಾನ್ಯ ಲಕ್ಷ್ಮಿ ಯೋಜನೆಯನ್ನು ತರ್ತಾ ಇದ್ದಾರೆ. ಇದರಿಂದ ಮಹಿಳಾ ಉದ್ಯಮಿಗಳಿಗೆ ನಾಬಾರ್ಡ್ ಇರ್ಬೋದು ಮುದ್ರಾ ಯೋಜನೆ ಅಡಿ ನೆರವು ಕೊಡಲಾಗುವುದು. ಇದರ ಜೊತೆಗೆ ಕೇಂದ್ರ ಸರ್ಕಾರದ ಒಡೆತನದ ಭಾರತೀಯ ಜೀವ ವಿಮಾ ನಿಗಮ, ಇದು ಭಾಳ ಇಂಪಾರ್ಟೆಂಟ್, LIC. ಸೊ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಏನಿದೆ, ಇದರ ಒಂದು ಷೇರುಗಳನ್ನು ಮಾರಾಟ ಮಾಡೋ ಕೂಡ ತೀರ್ಮಾನ ಮಾಡಿದ್ದಾರೆ. ಬರೋ ಏಪ್ರಿಲಿಂದನೇ ಇದನ್ನು ನಾವು ಸಾರ್ವಜನಿಕರಿಗೆ ಇದರ ಷೇರುಗಳನ್ನು ಕೊಡ್ತೀವಿ. ಯಾವುದೇ ಕಂಪನಿ ಫಸ್ಟ್ ಟೈಮ್ ತನ್ನ ಷೇರುಗಳನ್ನು ಷೇರ್ ಮಾರ್ಕೆಟಲ್ಲಿ ಕೊಡೋದಿಲ್ಲ. ಅದರ ಬದಲಾಗಿ ಇದು ಷೇರು ವಿಕ್ರಯ ಮಾಡಬೇಕಾದಾಗ ಫಸ್ಟ್ ಟೈಮ್ ಕೆಲವೊಂದು ಏಜೆಂಟ್ಗಳಿಗೆ ಇದನ್ನು ಕೊಡ್ತಾರೆ. ಇದನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಸೊ ಇದಾದಮೇಲೆ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಅಂತ ಬರೋದು. ಸೊ ಇದನ್ನು ಏಪ್ರಿಲಿಂದ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ಟು 1956 ಈ ಒಂದು ಸ್ಥಾಪನೆಗೊಂಡಿತ್ತಿದ್ದು LIC. ಸರ್ಕಾರದ ಶೇಕಡ 100% ಪಾಲು ಇವತ್ತಿದೆ. ಇದರ ಒಟ್ಟು ಆಸ್ತಿಯ ಮೌಲ್ಯ 10 ಲಕ್ಷ ಕೋಟಿ. ಆದರೆ ಒಂದು ನೀವು ನೆನಪಿಟ್ಕೊಂಡಿರಬೇಕು, LIC ಯಾಕೆ ಇವತ್ತು ಪ್ರೈವಟೈಸೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿರ್ಮಲಾ ಸೀತಾರಾಮನ್ ಅವರು ಕ್ಲಿಯರ್ ಆಗಿ ಹೇಳಿಲ್ಲ. ಬಟ್ ಇಲ್ಲಿಯವರೆಗೆ LIC ಯಾವುದೇ ಹಂತದಲ್ಲೂ ಕೂಡ ವಿಶ್ವಾಸಾರ್ಹತೆಯನ್ನು ಕೆಡಿಸ್ಕೊಂಡಿಲ್ಲ. ಲಾಭದಲ್ಲಿರ್ತಕ್ಕಂಥ ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಲೇ ಹೇಳ್ಬೋದು. ಬಟ್ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಂದ ಇದಕ್ಕೆ ವಿರೋಧ ವ್ಯಕ್ತವಾಗುವಂಥ ಸಾಧ್ಯತೆಗಳು ಕೂಡ ಇದು. ಯಾಕಂದರೆ ಒಂದು ಅರ್ಥದಲ್ಲಿ ನಾವು ನೋಡಬೇಕಂತಂದರೆ LIC ಪ್ರೈವಟೈಸೇಷನ್ ಮಾಡುವಂಥ ಅವಶ್ಯಕತೆ ಈಗ ಸರ್ಕಾರಕ್ಕೆ ಯಾಕೆ ಬಂದಿದೆ ಅಂತಂದರೆ, ಸರ್ಕಾರಕ್ಕೆ ಇವತ್ತು ವಿತ್ತೀಯ ಕೊರತೆ ಬರ್ತಾ ಇದೆ. ಅಂದರೆ ಸರ್ಕಾರಕ್ಕೆ ಬರುವಂಥ ದುಡ್ಡು, ಆದಾಯ ಏನಿದೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸರ್ಕಾರದ ಖರ್ಚು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಹಣ ಹೊಂದಿಸ್ಬೇಕು. ಈ ಹಣ ಹೊಂದಿಸಕ್ಕೆ ಇಂಥ ಒಂದು ಕೆಲವೊಂದು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಇರ್ತಕ್ಕಂಥ ಷೇರು ಮಾರಾಟ ಮಾಡಿ ಅಲ್ಲಿ ಬಂದಂಥ ಹಣವನ್ನು ಇಲ್ಲಿ ಸರಿದೂಗಿಸ್ತಾ ಇದ್ದಾರೆ. ಬಟ್ಟು ಈ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ ಇದನ್ನು, ವಿತ್ತೀಯ ಕೊರತೆಯನ್ನು ಸರಿದೂಗಿಸೋಕ್ಕೆ ಇಂಥ ಒಂದು ಸಂಘ ಸಂಸ್ಥೆಗಳ ಷೇರನ್ನು ಕೊಡೋದು ಅಷ್ಟು ಸರಿಯಲ್ಲ ಅನ್ನೋದು ಒಂದು ಈಗಾಗಲೇ ವಾದ ಕೂಡ ಕೇಳಿ ಬರ್ತಾ ಇದೆ. ಬಟ್ ನೋಡೋಣ ಗೌರ್ಮೆಂಟ್ ಯಾವ ರೀತಿ ಅದನ್ನು ಮುಂದುವರೆಸ್ತಾರಂತೇಳಿ. ಇದರ ಜೊತೆಗೆ ರಕ್ಷಣಾ ವಲಯಕ್ಕೆ ಸೊ ಇಲ್ಲಿ 3.7 ಲಕ್ಷ ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು. ಕಳೆದ ವರ್ಷ 3.17 ಲಕ್ಷ ಕೋಟಿ ಇತ್ತು, ಈ ವರ್ಷ 3.27 ಲಕ್ಷ ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಅಂದರೆ ಸುಮಾರು 10,000 ಕೋಟಿ ಹೆಚ್ಚಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಸುಮಾರು 6% ಹೆಚ್ಚಳಾಗಿದೆ. ಇದರಿಂದ ಹೊಸ ಯುದ್ಧ ವಿಮಾನಗಳು, ಯುದ್ಧ ನೌಕೆ, ಮಿಲಿಟರಿ ಹಾರ್ಡ್ವೇರ್ ಹಾಗೂ ಸೇನಾಪಡೆಗಳ ಆಧುನೀಕರಣವನ್ನು ಮಾಡೋಕ್ಕೆ ಈಸಿ ಆಗೋದು. ಇದರ ಜೊತೆಗೆ ವಿದ್ಯಾರ್ಥಿಗಳ ಕೌಶಲ ಅಭಿವೃದ್ಧಿಗಾಗಿ ದೇಶದ ಸುಮಾರು 150 ಶಿಕ್ಷಣ ಸಂಸ್ಥೆಗಳು ಮುಂದಿನ ವರ್ಷ ಮಾರ್ಚ್ ವೇಳೆಗೆ ಅಪ್ರೆಂಟಿಶಿಪ್ ಆಧಾರದ ಮೇಲೆ ಡಿಪ್ಲೊಮಾ ಕೋರ್ಸ್ಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದೆ ಕೌಶಲ ಅಭಿವೃದ್ಧಿಗಾಗಿ. ಇದರ ಜೊತೆಗೆ ಭಾರತೀಯ ಪೊಲೀಸ್ ವಿಶ್ವವಿದ್ಯಾಲಯ ಹಾಗೂ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯಗಳು ಆರಂಭಿಸುವ ಪ್ರಸ್ತಾವನೆ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಪೊಲೀಸ್ ಇಲಾಖೆಗೆ ಒಂದು ಬಲ ತುಂಬುವಂಥ ಕಾರ್ಯ ಇದು. ಇದರ ಜೊತೆಗೆ ನಾಗರಿಕ ಆರೋಗ್ಯ ರಕ್ಷಣೆಗೆ 69,000 ಕೋಟಿ ಇಲ್ಲಿ ಮೀಸಲಿಟ್ಟಿದ್ದಾರೆ. ಸೊ ಇದರೊಳಗಡೆ ಇನ್ನೊಂದು, ಈಗಾಗಲೇ ನರೇಂದ್ರ ಮೋದಿಯವರು ಮೊನ್ನೆ ನ್ಯಾಷನಲ್ ಕಾಂಗ್ರೆಸ್ಗೆ ಬೆಂಗಳೂರಿಗೆ ಬಂದಾಗ ಕೂಡ ಕೆಲವು ಮಾತುಗಳನ್ನು ಹೇಳಿದರು. ಏನಂತೇಳಿ, ಕ್ಷಯಮುಕ್ತ ಭಾರತ ಮಾಡಬೇಕನ್ನೋದು ಅವರ ಒಂದು ಗುರಿ. ಸೊ TB ಫ್ರೀ ಇಂಡಿಯಾ, ಕ್ಷಯ ಅಂತಂದರೆ TB, ಟ್ಯೂಬರ್ಕ್ಯುಲೋಸಸ್. ಸೊ 2025 ವೇಳೆಗೆ ಕ್ಷಯಮುಕ್ತ ಭಾರತ ಮಾಡಬೇಕು. ಅದಕ್ಕಾಗಿ ನೀವು ಕಡಿಮೆ ಖರ್ಚಿನೊಳಗಡೆ ಅಫರ್ಡೆಬಲ್ ಮೆಡಿಸಿನನ್ನು ಕಂಡುಹಿಡಿಯಿರಿ ಅಂತ ನಮ್ಮ ವಿಜ್ಞಾನಿಗಳಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಒಂದು ಹಿನ್ನೆಲೆ ಒಳಗಡೆ ಇಲ್ಲಿ ಆ ಒಂದು ಅಭಿಯಾನ ಕೂಡ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಾರೆ. ಯಾವುದು, TB ಹಾರೇಗ ದೇಶ್ ಜೀತೇಗ, ಅಂತಂದರೆ TB ಸೋಲುತ್ತೆ ದೇಶ ಗೆಲ್ಲುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಇತ್ತೀಚೆಗೆ ಕ್ಷಯರೋಗ ಬಹಳ ಜನರಿಗೆ ಬರ್ತಾ ಇದೆ, ಮತ್ತು ಕ್ಷಯರೋಗದಿಂದ ಸಾಯೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಇವತ್ತು ಇಡೀ ಜಗತ್ತಿನೊಳಗಡೆ ಕ್ಷಯರೋಗದಿಂದ ಅತಿ ಹೆಚ್ಚು ಜನ ಸಾಯುವಂತಹ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ. ಮತ್ತು TB ಏನು ಬರ್ತಾ ಇದೆ, ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಒಂದು ಕಾಯಿಲೆ. ಇಲ್ಲಿ ಯಾರು ಜಾಸ್ತಿ ಧೂಳಿನಲ್ಲಿ ಕೆಲಸ ಮಾಡೋದು, ಗಾರೆ ಕೆಲಸ ಮಾಡೋದು, ಆಮೇಲೆ ಬಿಲ್ಡಿಂಗ್ಗಳಲ್ಲಿ ವರ್ಕ್ ಮಾಡೋದು, ಪೇಂಟಿಂಗ್ ಮಾಡೋದು, ಅಥವಾ ಟ್ರಾಫಿಕ್ ಪೊಲೀಸು, ಇಂಥವ್ರಿಗೆ ಜಾಸ್ತಿ ಬರೋದಿದ್ದು. ಆದರೆ ಇವತ್ತೇನಾಗ್ತಾ ಇದೆ, ಭಾರತದಲ್ಲಿ ಕ್ಷಯರೋಗಕ್ಕೆ ಔಷಧಿ ಇದೆ, ಆ ಒಂದು ಆಂಟಿಬಯೋಟಿಕ್ ಇದೆ, ಬಟ್ಟು ಅದು ಬಹಳ ರೇಟ್ ಜಾಸ್ತಿ ಇದೆ. ಆ ರೇಟ್ ಕಡಿಮೆ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅದನ್ನು ಅಮೆರಿಕಾ ತಯಾರು ಮಾಡಿದ್ದಾರೆ, ಅವ್ರಿಗೆ 20 ವರ್ಷ ಪೇಟೆಂಟ್ ಇದೆ.
ಸೊ ಹೀಗಾಗಿ ಕಡಿಮೆ ವೆಚ್ಚದಲ್ಲಿ ಅದನ್ನು ಮಾಡಬೇಕು. ಮತ್ತು ಔಷಧಿ ಇದ್ದರೂ ಯಾಕೆ ಜನ ಸಾಯ್ತಾ ಇದ್ದಾರೆ ಅಂತಂದರೆ, ಈ ಒಂದು ಕ್ಷಯರೋಗ ಬರೋದು ಹೆಚ್ಚಾಗಿ ಬಡವರಿಗೆ ಬರುವಂಥ ಕಾಯಿಲೆ, ಬಟ್ ಔಷಧಿಯ ಬೆಲೆ ಜಾಸ್ತಿ ಇದೆ. ಸೊ ಹೀಗಾಗಿ ಔಷಧ ಅಂಗಡಿಗಳಲ್ಲಿ ಔಷಧ ಇದ್ದರೂ ಕೂಡ ಸಾಕಷ್ಟು ಜನರಿಗೆ ಆ ಔಷಧ ಅಫೋರ್ಡೆಬಲ್ ಇಲ್ಲ, ಕೈಗೆಟಕುವ ದರದಲ್ಲಿ ಇಲ್ಲ. ಸೊ ಹೀಗಾಗಿ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ನಮ್ಮ ವಿಜ್ಞಾನಿಗಳು ಮಾಡಿ ತೋರಿಸುವಂಥ ಅವಶ್ಯಕತೆ ಕೂಡ ಇದೆ. ಅದಕ್ಕಾಗಿಯೇ ಟಿ ಬಿ ಹಾರೇಗಾ ದೇಶ್ ಜೀತೆಗಾ ಅಭಿಯಾನ ಕೂಡ ಬರ್ತಾ ಇದೆ. ಮುಂದೆ ಆಯುಷ್ಮಾನ್ ಭಾರತ ಯೋಜನೆ ಇನ್ನಷ್ಟು ನಗರಗಳಿಗೆ ವಿಸ್ತರಿಸೋಕ್ಕೆ 6,000 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದಾರೆ. ಮುಂದುವರೆದಂತೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಹೊಸ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುವುದು. ಇಲ್ಲಿ ಮತ್ತಿದೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ, ಮತ್ತು ಪ್ರೈವೇಟ್ ಇದೆ. ಪ್ರೈವೇಟ್ ಮತ್ತು ಗೌರ್ಮೆಂಟ್ ಇಬ್ಬರೂ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೊಸ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಲಾಗುವುದು. ಇದರ ಜೊತೆಗೆ 2024 ವೇಳೆಗೆ 100 ವಿಮಾನ ನಿಲ್ದಾಣಗಳ ಅಭಿವೃದ್ಧಿಯನ್ನು ಮಾಡೋದು, ನಿತ್ಯ ವಿಮಾನ ಹಾರಾಟವನ್ನು 600 ರಿಂದ 1200 ಹೆಚ್ಚಿಸುವಂಥ ಗುರಿ ಕೂಡ ಇದೆ. ಇನ್ನು 2022 G20 ಶೃಂಗಸಭೆ ನಡೀತಾ ಇದೆ ಭಾರತದಲ್ಲಿ, ದೆಹಲಿಯಲ್ಲಿ ನಡೀತಾ ಇದೆ. ಇದಕ್ಕೆ 100 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ನೀವು ಇನ್ನೊಂದು ತಿಳ್ಕೊಂಡಿರಬೇಕು, 2022 G20 ಶೃಂಗಸಭೆ ಇಟಲಿಯಲ್ಲಿ ಈಗಾಗಲೇ ಆಯೋಜನೆ ಆಗಬೇಕಾಗಿತ್ತು, ಬಟ್ ಇಟಲಿಯ ಪ್ರಧಾನಿಯವರ ಜೊತೆ ನರೇಂದ್ರ ಮೋದಿಯವರು ಮಾತಾಡಿ ಇಲ್ಲ, G20 ಶೃಂಗಸಭೆಯನ್ನು ನಾವು ಭಾರತದಲ್ಲೇ ನಡೆಸ್ತೀವಿ, ಯಾಕಂದರೆ 2022 ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷಗಳಾಗ್ತಾ ಇದ್ದಾವೆ. ಸೊ ಇಂಡಿಯಾ ವಿಲ್ ಗೋಯಿಂಗ್ ಟು ಸೆಲೆಬ್ರೇಟ್ ಇಟ್ಸ್ 75th year ಆಫ್ ಇಂಡಿಪೆಂಡೆನ್ಸ್, ಹೆನ್ಸ್ ವಿ ವಿಲ್ ಗೋಯಿಂಗ್ ಟು ಕಂಡಕ್ಟ್ ದಿ G20 ಸಮಿಟ್ ಇನ್ ದಿ ಇಂಡಿಯಾ. ಸೊ ಹೀಗಾಗಿ G20 ಶೃಂಗಸಭೆ ನವದೆಹಲಿಯಲ್ಲಿ ನಡೀತಾ ಇದೆ. ಇದಕ್ಕಾಗಿಯೇ ಒಂದು ಸ್ಮಾಲ್ ವಿಲೇಜನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದನ್ನು ಮುಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ನಿಮಗೆ ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ಸೊ G20 ಶೃಂಗಸಭೆಗಾಗಿ ಈಗಾಗಲೇ ದುಡ್ಡು ಕೂಡ ಕೊಡ್ತಾ ಇದ್ದಾರೆ. ಜಗತ್ತಿನ 20 ಪ್ರಮುಖ ಆರ್ಥಿಕ ಶಕ್ತಿಗಳು G20, ಜಿ ಅಂತಂದರೆ ಗ್ರೂಪ್ ಆಫ್ 20 ಮೆಂಬರ್ಸ್. ಮುಂದುವರೆದಂತೆ ತೋಟಗಾರಿಕೆ ಉತ್ಪನ್ನಗಳ ತ್ವರಿತ ಸಾಗಣೆಗೆ ಖಾಸಗಿ ಸಹಭಾಗಿತ್ವದಲ್ಲಿ, ವೆರಿ ಇಂಪಾರ್ಟೆಂಟ್ ವರ್ಡ್, ಖಾಸಗಿ ಸಹಭಾಗಿತ್ವದಲ್ಲಿ ಹವಾನಿಯಂತ್ರಿತ ಕಿಸಾನ್ ರೈಲುಗಳ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ. ಸೊ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೈತರು ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಬೇಕು, ಅಕಸ್ಮಾತ್ ಮಾರುಕಟ್ಟೆ ದೂರ ಇತ್ತು, ಇಲ್ಲೊಂದು ಯಾವುದೋ ಊರಿದೆ, ಈ ಊರಲ್ಲಿ ಜಾಸ್ತಿ ರೇಟಿಗೆ ಕಾಯಿಪಲ್ಲೆ ತರಕಾರಿಗಳು ಮಾರಾಟ ಆಗ್ತವೆ, ಬಟ್ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು 12 ಗಂಟೆ ಬೇಕು, 12 ಗಂಟೆ ಪ್ರಯಾಣ ಮಾಡೋದ್ರೊಳಗಡೆ ತರಕಾರಿ ಅಥವಾ ಇವೆಲ್ಲ ಕಾಯಿಪಲ್ಲೆಗಳು ಇವೆಲ್ಲ ಸೊಪ್ಪು ಎಲ್ಲ ಒಣಗಿ ಹೋಗ್ತಾವೆ ಅಂತಕ್ಕಂಥ ಭಯ ಕೂಡ ಇರುತ್ತೆ. ಸೊ ಇದನ್ನು ನಿವಾರಣೆ ಮಾಡೋಕ್ಕೆ ಹವಾನಿಯಂತ್ರಿತ ಕಿಸಾನ್ ರೈಲುಗಳ ಸೌಲಭ್ಯವನ್ನು ಕೂಡ ಕೊಡ್ತೀವಿ. ಇಲ್ಲಿ ಎಸಿ ಬೋಗಿಗಳಲ್ಲೇ ಈ ಒಂದು ತರಕಾರಿಗಳನ್ನು ತೆಗೆದುಕೊಂಡು ಹೋಗುವಂಥ ಸೌಲಭ್ಯಗಳನ್ನು ಕೊಡ್ತೀವಿ, ಅದನ್ನು ಕೂಡ ಹೇಳಿದ್ದಾರೆ. ಆದರೆ ಇದನ್ನು ಖಾಸಗಿ ಸಹಭಾಗಿತ್ವದಲ್ಲಿ. ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ನಿನ್ನೆಯ ಬಜೆಟಲ್ಲಿ ಸುಮಾರು 2.5 ಗಂಟೆ ನಿರ್ಮಲಾ ಸೀತಾರಾಮನ್ ಏನು ಮಾತಾಡಿದ್ರು, ಇದರೊಳಗಡೆ ಸಾಕಷ್ಟು ಬಾರಿ ಯೂಸ್ ಮಾಡಿದಂಥ ಪದ ಅಂತಂದರೆ ಖಾಸಗಿ ಸಹಭಾಗಿತ್ವ, ಪ್ರೈವೇಟ್. ಜಾಸ್ತಿ ನಿನ್ನೆ ನಾವು ಒಂದು ಬಜೆಟ್ ನೋಡಿದರೆ ಹೆಚ್ಚಿನ ಮಹತ್ವವನ್ನು ನಮ್ಮ ಗವರ್ನ್ಮೆಂಟು ಖಾಸಗಿಯವರಿಗೆ ಕೊಡ್ತಾ ಇದೆ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲೂ ಖಾಸಗಿ ಸಹಭಾಗಿತ್ವ ಇದೆ, ಸ್ಮಾರ್ಟ್ ಸಿಟಿ ಮಾಡಿದರೂ ಖಾಸಗಿ ಸಹಭಾಗಿತ್ವ ಇದೆ, ಜಿಲ್ಲಾ ಆಸ್ಪತ್ರೆಗಳನ್ನು ಮಾಡಿದರೂ ಖಾಸಗಿ ಸಹಭಾಗಿತ್ವ ಇದೆ, ಕೌಶಲ್ಯ ಅಭಿವೃದ್ಧಿ ಮಾಡಿದರೂ ಖಾಸಗಿ ಸಹಭಾಗಿತ್ವ ಇದೆ. ಅಂದರೆ ಇದರ ಅರ್ಥ ದಿನೇ ದಿನೇ ಗೌರ್ಮೆಂಟು ಸಣ್ಣದಾಗ್ತಾ ಇದೆ, ಗೌರ್ಮೆಂಟ್ ಈಸ್ ಥಿನ್ನಿಂಗ್ ಡೇ ಬೈ ಡೇ. ಅದಕ್ಕೆ ನಿಮಗೆ ಇನ್ನೂ ಒಂದು ಗೊತ್ತಿರಬೇಕು, ಈಗ 2 ದಿನಗಳ ಹಿಂದೆ KS ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಿಗೆ 106 ಹುದ್ದೆಗಳಿಗೆ ಕಾನ್ಫರ್ಮ್ ಆಗಿದೆ. ಹೋದ ಸರಿ 400+ ಇದ್ದಂಥ ಹುದ್ದೆಗಳು ಈ ಸರಿ 106 ಆಗಿದ್ದವು. ಇನ್ನು ಹೋಗ್ತಾ ಹೋಗ್ತಾ ಹುದ್ದೆಗಳ ಸಂಖ್ಯೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕಡಿಮೆಯಾಗುವಂಥ ಸಾಧ್ಯತೆಗಳಿದೆ. ಯಾಕಂತಂದರೆ ಗೌರ್ಮೆಂಟನ್ನೇ ಸಣ್ಣದಾಗ್ತಾ ಇದೆ, ಗೌರ್ಮೆಂಟು ಬಹಳಷ್ಟು ಡಿಪಾರ್ಟ್ಮೆಂಟ್ಗಳನ್ನು ಖಾಸಗಿಯವರಿಗೆ ಕೊಡ್ತಾ ಇದೆ. ಈಗಾಗಲೇ BSNL ಕೊಟ್ಟಿದೆ, ರೈಲ್ವೆಯನ್ನು ಕೊಡ್ತಾ ಇದೆ, LIC ಕೊಡ್ತಾ ಇದೆ, ಮತ್ತು ಇಲ್ಲಿ ಖಾಸಗಿ ಉತ್ಪನ್ನಗಳು ತೋಟಗಾರಿಕೆ ಉತ್ಪನ್ನಗಳ ಸಾಗಣೆ ಮಾಡೋಕ್ಕೆ ಖಾಸಗಿ, ಆಸ್ಪತ್ರೆಗಳೆಲ್ಲ ಖಾಸಗಿ, ಎಲ್ಲ ಕಡೆಯೂ ಇವತ್ತು ಪ್ರೈವಟೈಸೇಷನ್ ಬರ್ತಾ ಇದೆ. ಈ ಒಂದು ಪ್ರೈವಟೈಸೇಷನ್ ಬರೋದ್ರಿಂದ ಗೌರ್ಮೆಂಟಲ್ಲಿ ಅಧಿಕಾರಿಗಳದ್ದು ಅಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಏನು ಬೇಡಿಕೆ ಇದೆ ಅದು ಕಡಿಮೆ ಆಗ್ತಾ ಹೋಗೋದು. ಅತಿ ಹೆಚ್ಚಿನ ಪ್ರಮಾಣದ ಅಧಿಕಾರಿಗಳು ಇನ್ನು ಮುಂದಿನ ದಿನಗಳಲ್ಲಿ ಬೇಕಾಗೋದಿಲ್ಲ. ಸೊ ಹೀಗಾಗಿ ಒಂದು ಜಾಬ್ಗಳು, ಗೌರ್ಮೆಂಟ್ ಜಾಬ್ಗಳು ಕಡಿಮೆ ಆಗುವಂಥ ಸಾಧ್ಯತೆಗಳು, ಇದು ಕಡಿಮೆ ಆಗೋದ್ರಿಂದ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗೋದು. ಸೊ ಇದನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕು, ಯಾಕಂದರೆ ನಿನ್ನೆಯ ಒಂದು ಬಜೆಟಲ್ಲಿ ನೀವು ನೋಡಿದಾಗ ಎಲ್ಲ ಕಡೆ ಖಾಸಗಿಯನ್ನು ವರ್ಲ್ಡ್ ಬಂದಿದೆ ಪ್ರೈವೇಟ್. ಸೊ ಈ ಥರ ನಿಮಗೊಂದು ಒಂದು ರೂಪುರೇಷೆ ಗೊತ್ತಾಗಕ್ಕೆ ಸಾಧ್ಯ ಆಗಿರಬೇಕು. ಇದರ ಜೊತೆಗೆ ಹವಾನಿಯಂತ್ರಿತ ಬೋಗಿಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, AC ಬೋಗಿಗಳನ್ನು ಮಾಡೋದು. ಇದರ ಜೊತೆಗೆ ಹೈ ಸ್ಪೀಡ್ ರೈಲು ಅಂತಂದರೆ ಬುಲೆಟ್ ಟ್ರೈನ್ ಅಂತ ಕರಿತೀವಿ, ಅಹಮದಾಬಾದ್ ಮುಂಬೈ ನಡುವೆ ಹೈ ಸ್ಪೀಡ್ ರೈಲ್ವೆ ಈಗಾಗಲೇ ಶುರುವಾಗಿದೆ. ಇದನ್ನು ಜಪಾನ್ಗೆ ಇದು ಒಂದು ಕಾಂಟ್ರಾಕ್ಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನು 2023 ಒಳಗಾಗಿ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ, ಅಹಮದಾಬಾದ್ ಟು ಮುಂಬೈ.
ಇದರ ಜೊತೆಗೆ ದೇಶದ ಎಲ್ಲ ಪ್ರವಾಸಿ ತಾಣಗಳ ಸಂಪರ್ಕವನ್ನು ರೈಲುಗಳ ಮೂಲಕ ಸಂಪರ್ಕ ಮಾಡುವಂಥ ಗುರಿ. ಸೊ ಇದನ್ನು ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಮಾಡಿದ್ರು ಅಂತಂದರೆ ರೈಲಿನಲ್ಲಿ ಸಾಕಷ್ಟು ಜನ ಪ್ರಯಾಣ ಮಾಡೋದು, ಸೊ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗೋದು, ಇದರಿಂದ ಜಾಬ್ ಕೂಡ ಕ್ರಿಯೇಟ್ ಆಗೋದು, ದೇಶದ ಆರ್ಥಿಕತೆ ಗರಿಗೆದರು. ಇದರ ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿ ಉಪನಗರ ರೈಲು ಯೋಜನೆಗೆ 18,600 crore ಬಿಡುಗಡೆ ಮಾಡಿದ್ದಾರೆ. ದೇಶದೊಳಗಡೆ ಸಾರಿಗೆ ಸೌಕರ್ಯಗಳ ಸೃಷ್ಟಿಯನ್ನು ಮಾಡೋದು, ಹೆದ್ದಾರಿಗಳ ಅಭಿವೃದ್ಧಿಗಾಗಿ 1.70 lakh crore ಅನುದಾನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್. ಸಾರಿಗೆ ಸೌಕರ್ಯಗಳನ್ನು ಮಾಡಬೇಕು, ಹೆದ್ದಾರಿ. ಯಾಕಂದರೆ ಒಂದು ಹೆದ್ದಾರಿ ಮಾಡಬೇಕು, ಒಂದು ಬ್ರಿಡ್ಜ್ ಮಾಡಬೇಕು, ಒಂದು ಏರ್ಪೋರ್ಟ್ ಮಾಡಬೇಕು ಅಂತಂದರೆ ಸಾಕಷ್ಟು ಜನ ಇನ್ವಾಲ್ವ್ ಆಗ್ತಾರೆ. ಒಬ್ಬ ಸಣ್ಣ ಗಾರೆ ಕೆಲಸದವ್ರು ಹಿಡ್ಕೊಂಡು ಹೈ ಕ್ಲಾಸ್ ಎಂಜಿನಿಯರ್ವರೆಗೂ ಸಾಕಷ್ಟು ಜನರಿಗೆ ಜಾಬ್ ಸಿಗೋದು. ಸಿಮೆಂಟು, ಉಕ್ಕು, ಆಮೇಲೆ ಅಲ್ಲಿ ಬೇಕಾಗುವಂಥ ಕೆಲವೊಂದು ಮಟೀರಿಯಲ್ಗಳು, ಇದೆಲ್ಲದಕ್ಕೂ ಬೇಡಿಕೆ ಹೆಚ್ಚಾಗಿ ಆರ್ಥಿಕತೆ ಒಳಗಡೆ ಒಂದು ಚೈತನ್ಯ ಮೂಡೋದು. ಇದರ ಜೊತೆಗೆ ಒಳನಾಡು ಜಲ ಸಾರಿಗೆಗೆ ಒತ್ತು ನೀಡಲು ಜಲ ವಿಕಾಸ ಮಾರ್ಗ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಗ ನಮ್ಮ ಭಾರತ ದೇಶಕ್ಕೆ ವಿದೇಶಗಳಿಂದ ಬಂದರುಗಳಿಗೆ ಉತ್ಪನ್ನಗಳು ಬರ್ತವೆ, ಆಮದು ಮಾಡ್ಕೋತೀವಿ. ಅಥವಾ ನಮ್ಮ ದೇಶದ ಉತ್ಪನ್ನಗಳು ಬೇರೆ ದೇಶಕ್ಕೆ ಹೋಗಬೇಕಾದ್ರೂ ಅವು ಎಲ್ಲಿಗೆ ಬರಬೇಕು? ಬಂದರುಗಳಿಗೆ ಬರಬೇಕು. ಈ ಬಂದರುಗಳಿಗೆ ಬರಬೇಕು ಅಥವಾ ಬಂದರುಗಳಿಂದ ಒಳಗಡೆ ಇರತಕ್ಕಂಥ ಪ್ರದೇಶಗಳಿಗೆ ಹೋಗಬೇಕು ಅಂತಂದರೆ ನಮಗೆ ರಸ್ತೆ ಮಾರ್ಗ ಇದೆ, ರೈಲು ಮಾರ್ಗ ಇದೆ, ಇನ್ನೊಂದು ಒಳನಾಡು ಜಲ ಸಾರಿಗೆ, ಕೆಲವೊಂದು ನದಿಗಳ ಮೂಲಕನೂ ತೊಗೊಂಡ್ಬರ್ಬೋದು. ಗಂಗಾ ಇರ್ಬೋದು, ಬ್ರಹ್ಮಪುತ್ರ ಇರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಇವುಗಳ ಒಂದು ಜಲ ಸಾರಿಗೆ ಮಾಡೋದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಜಲ ಸಾರಿಗೆ ಬಹಳ ಕಡಿಮೆ ವೆಚ್ಚ ತಗಲೋದು ಮತ್ತು ಲಾಭದಾಯಕ. ಸೊ ಹೀಗಾಗಿ ಉತ್ತರ ಭಾರತದ ನದಿಗಳಲ್ಲಿ ವರ್ಷದ ಬಹುಕಾಲು ಪಾಲು ಅಲ್ಲಿ ನೀರಿರೋದ್ರಿಂದ ನಾವು ಜಲ ಸಾರಿಗೆಯನ್ನು ಇಂಪ್ರೂವ್ ಮಾಡ್ಬೋದು. ಸೊ ಅದಕ್ಕೂ ಕೂಡ ಗೌರ್ಮೆಂಟ್ ಇವಾಗಲೇ ಒಂದು ಪ್ಲ್ಯಾನ್ ಕೂಡ ಮಾಡ್ತಾ ಇದೆ. ಇದರ ಜೊತೆಗೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ಗೆ ಒಂದು ಹಣವನ್ನು ಕೂಡ ಕೊಟ್ಟಿದ್ದಾರೆ. ಭಾಳಷ್ಟು ದಿನಗಳಿಂದ ಪೆಂಡಿಂಗ್ ಇದ್ದಂಥದ್ದು ಇದು, ಈಗ ಅದನ್ನು ಕೊಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ ದೇಶದ ಬಂದರುಗಳಿಗೆ ಕಾರ್ಪೊರೇಟ್ ಸ್ಪರ್ಶವನ್ನು ನೀಡ್ತಾ ಇದ್ದಾರೆ. ಬಂದರುಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಕಿಸಾನ್ ರೈಲು ಯೋಜನೆಯಿಂದ ತರಕಾರಿಗಳು, ಹಣ್ಣುಗಳು, ಡೈರಿ ಉತ್ಪನ್ನಗಳು, ಮೀನು, ಮಾಂಸ ಮುಂತಾದ ಆಹಾರ ಉತ್ಪನ್ನಗಳನ್ನು ಶಿಥಿಲೀಕರಣ ಸೌಲಭ್ಯದ ವಾಹನಗಳಲ್ಲಿ ಸಾಗಿಸಲಾಗ್ತದೆ, ಕಿಸಾನ್ ರೈಲು ಇದು ಯೋಜನೆಯಿಂದ. ಸೊ ಕಿಸಾನ್ ಉಡಾನ್ ಯೋಜನೆ ಕೂಡ ಇದೆ, ಕಿಸಾನ್ ರೈಲು ಯೋಜನೆ ಕೂಡ ಇದೆ. ಒಟ್ಟಿನಲ್ಲಿ ರೈತರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಗೌರ್ಮೆಂಟ್ ಕೊಡ್ತಾ ಇದೆ. 2025 ವೇಳೆಗೆ ಜಾನುವಾರುಗಳಲ್ಲಿ ಕಾಣಿಸಿಕೊಳ್ಳುವಂಥ ಕಾಲುಬಾಯಿ ಜ್ವರ ಮತ್ತು ಬ್ರುಸೆಲ್ಲೋಸಿಸನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕೆ ಈ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಇದರ ಜೊತೆಗೆ 2023 ವೇಳೆಗೆ 200,000 tons ಮೀನು ಉತ್ಪಾದನೆಯನ್ನು ಕೂಡ ಹೆಚ್ಚಕ್ಕೆ ಒಂದು ಗುರಿ ಇದೆ. ದೇಶದ 600,000 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ಕೊಡೋದು ಮತ್ತು ಇದರ ಮೂಲಕ 10 crore ಕುಟುಂಬಗಳ ಸದಸ್ಯರ ಪೌಷ್ಟಿಕತೆ ವಿವರವನ್ನು ಪಡೆದು. ಸೊ ಡೇ ಬೈ ಡೇ ಗೌರ್ಮೆಂಟು ಡಿಜಿಟಲ್ ಆಗ್ತಾ ಇದೆ. ಡಿಜಿಟಲ್ ಆಗೋದ್ರಿಂದ ಭಾರತದಂಥ ದೊಡ್ಡ ದೇಶಗಳನ್ನು ನಿಯಂತ್ರಣ ಮಾಡೋದು ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಆಟೋಮೊಬೈಲ್ ಕ್ಷೇತ್ರದ ಉನ್ನತೀಕರಣ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ವ್ಯಾಪಾರ ಕೌಶಲಕ್ಕೆ 1,000 crore ಕೊಟ್ಟಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟು, ಯಾಕಂದರೆ ಇತ್ತೀಚೆಗೆ ಆಟೋಮೊಬೈಲ್ ಕ್ಷೇತ್ರ ತೀರಾ ಕುಸಿದೋಗಿತ್ತು. ಸೊ ಹೀಗಾಗಿ ಅದಕ್ಕೊಂದು ಉತ್ತೇಜನ ಸಿಗ್ತಾ ಇದೆ. ಮತ್ತು ಪ್ರತಿ ಜಿಲ್ಲೆಗಳಲ್ಲೂ ಜನ ಔಷಧಿ ಕೇಂದ್ರ ಸ್ಥಾಪನೆಗೆ ಒತ್ತು ಕೊಡ್ತಾ ಇದ್ದಾರೆ. ದಿನೇ ದಿನೇ ಜನರಿಗೆ ಹೊಸ ಹೊಸ ರೋಗಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಆದರೆ ಇವತ್ತು ಮಿಡಲ್ ಕ್ಲಾಸ್ ಅವರು ಕೂಡ ಈ ಒಂದು ಔಷಧಿಗಳಿಗಾಗಿ, ವೈದ್ಯಕೀಯ ವೆಚ್ಚಗಳಿಗೆ ಅವನ್ನ ಬರ್ಸೋಕ್ಕಾಗ್ತಾ ಇಲ್ಲ. ಸಾಕಷ್ಟು ದುಡ್ಡು ಇವತ್ತು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೊಗೋತಾ ಇದ್ದಾರೆ. ಸೊ ಹೀಗಾಗಿ ಪ್ರೈವೇಟ್ ಔಷಧ ಕೇಂದ್ರಗಳಲ್ಲಿನೂ ತೊಗೋತಾ ಇದ್ದಾರೆ. ಸೊ ಹೀಗಾಗಿ ಜನರಿಗೆ ಕಡಿಮೆ ಒಂದು ದರದಲ್ಲಿ ಔಷಧಿಗಳನ್ನು ಕೊಡೋಕ್ಕೆ ಜನ ಔಷಧಿ ಕೇಂದ್ರ ಪ್ರತಿ ಜಿಲ್ಲೆ ಒಳಗೂ ಶುರು ಮಾಡಬೇಕಂತೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಸೊ ಇವತ್ತಿನ ಡಿಸ್ಕಷನಲ್ಲಿ ನಾವು ಇಷ್ಟು ನೋಡಿದ್ದೀವಿ. ಇದು ಪಾರ್ಟ್ 1. ಇನ್ನೊಂದು ಪಾರ್ಟ್ 2 ಇದೆ, ಅಲ್ಲಿ ಈ ವರ್ಷದ ಆರ್ಥಿಕ ಸಮೀಕ್ಷೆಯ ಕುರಿತಾಗಿ, ನಮ್ಮ ಎಕನಾಮಿಕ್ ಸರ್ವೆ ಏನು ಹೇಳ್ತೈತೆ ಅನ್ನೋದ್ರ ಕುರಿತಾಗಿ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದನ್ನು ನೋಡಿ ತಪ್ಪದೆ ಆ ವಿಡಿಯೋವನ್ನು ನೋಡಿರಿ. ಆವಾಗಲೇ ನಿಮಗೆ ಸಂಪೂರ್ಣವಾಗಿ ನಮ್ಮ ಕೇಂದ್ರ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ, ಇಡೀ ದೇಶದ ಅರ್ಥವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನಿಮಗೊಂದು ಕಂಪ್ಲೀಟ್ ಚಿತ್ರಣ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮುಂದಿನ ಡಿಸ್ಕಷನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಕಾಣಿಸಿಗ್ತೀನಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.